9ನೇ ತರಗತಿಯ ತೃತೀಯ ಭಾಷಾ ವಿದ್ಯಾರ್ಥಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಯಕ್ಷಪ್ರಶ್ನೆ ಎನ್ನುವ ಒಂದು ನಾಟಕ ವಿಭಾಗದ ಒಂದು ಸ್ವಲ್ಪ ಪಾರ್ಟ್ ಆಗಿತ್ತು. ಈಗ ಯಕ್ಷ ಮತ್ತು ಧರ್ಮರಾಜ ಇವರ ಮಧ್ಯೆ ನಡೆಯುವಂತಹ ಸಂಭಾಷಣೆ ಏನು. ಧರ್ಮರಾಜ ಈಗ ಅಲ್ಲಿ ಬಂದು ನೀರನ್ನು ಕುಡಿಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೋ, ಆಗ ಅಲ್ಲಿ ಯಕ್ಷ ಹೇಳುವಂತಹದು ನೋಡಿ, ಹೇಳ್ತಾನೆ, ಈಗ ಈ ಬಿದ್ದಂತಹ ನಿನ್ನ ತಮ್ಮಂದರಿಲ್ಲಿ ಸತ್ವಿದ್ಯರಲ್ಲಕ್ಕೆ ನಾನೇ ಕಾರಣನಾಗಿದ್ದಾನೆ ಆಗಿದ್ದೇನೆ. ಆಗ ಧರ್ಮರಾಜ ಹೇಳುವಂಥದ್ದು, ಏನಿವರು ನಿಮಗೆ ತಪ್ಪು ಮಾಡಿದ್ರು, ಏನು ಕೇಡು ಮಾಡಿದ್ರು, ನಿನಗೇನು ತೊಂದರೆಯನ್ನು ಮಾಡಿದ್ರು ಅಂತೇಳಿ ಪ್ರಶ್ನಿಸ್ತಾನೆ. ಆಗ ಯಕ್ಷ ಹೇಳುವಂತಹ ಮಾತು, ನನ್ನ ಮಾತನ್ನು ಕೇಳಿದರೆ ಈ ಸ್ಥಿತಿ ಬರುತ್ತಿರಲಿಲ್ಲ, ಇಲ್ಲಿಯವರೆಗೆ ಆಗಿದ್ದಿತ್ತು ಅಲ್ವಾ. ಈ ಒಂದು ವೇಳೆ ನಾನು ಹೇಳಿದಂತಹ ಮಾತನ್ನು ಅವರು ಕೇಳುತ್ತಿದ್ದರೆ ಖಂಡಿತವಾಗಿಯೂ ಈ ರೀತಿ ಸತ್ತು ಬಿದ್ದಿರ್ತಿರಲಿಲ್ಲ ಅಂತ ಹೇಳಿ ಯಕ್ಷ ಅವರಲ್ಲಿ ಸತ್ತು ಬಿದ್ದಂತಹ ಕಾರಣವನ್ನು ಹೇಳ್ತಾನೆ. ತನ್ನ ಮಾತನ್ನು ಮೀರಿ ಅವರು ಈ ಒಂದು ಕೆರೆಯ ನೀರನ್ನು ಕುಡಿದುದರಿಂದಾಗಿ ಈ ಸ್ಥಿತಿ ಬಂತು ಅಂತ ಹೇಳಿ ಕಾರಣವನ್ನು ತಿಳಿಸ್ತಾನೆ. ಈಗ ಧರ್ಮರಾಜನ ಮಾತು ನೋಡೋಣ, ಪುಟ ಸಂಖ್ಯೆ 36 ನೋಡ್ಕೊಳ್ಳಿ. ನಿನ್ನ ಮಾತೆ, ಅದ್ಯಾವ ಮಾತು ನೀನು ಹೇಳಿದ್ದು ಅಂತ ಹೇಳಿ ಪ್ರಶ್ನಿಸ್ತಾನೆ. ನೀನು ಯಾವ ಮಾತಾಡಿದ್ದಿ? ಅವನಿಗೆ ಗೊತ್ತಿಲ್ಲ ಧರ್ಮರಾಜನಿಗೆ ಅಲ್ಲೋ ಯಾವ ಮಾತು ಆಡಿದ್ರಿಂದ ಅದನ್ನು ಮೀರಿ ಇವರು ತನ್ನ ತಮ್ಮಂದ್ರೆ ಹೋದರು ಅಂತೇಳಿ. ಯಾಕಂದರೆ ತಮ್ಮಂದ್ರಂದರೆ ಬಹಳ ಇವನ ಹಾಗೆ ಧರ್ಮನಿಷ್ಠೆಯಿಂದ ಹೋಗುವವರು, ಅವ್ರು ಮಾತನ್ನು ಮೀರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಮಾತು ಇದ್ದಿರ್ಬೋದು ಅಂತ ಹೇಳಿ ನೀನು ಯಾವ ಮಾತನ್ನು ಹೇಳಿದ್ಯಾ ಅಂತೇಳಿ ಪ್ರಶ್ನಿಸ್ತಾನೆ ಧರ್ಮರಾಜ. ಆಗ ಯಕ್ಷ ಹೇಳ್ತಾನೆ, ಅವಸರ ಪಡಬೇಡ ಧರ್ಮರಾಜ, ನೀನಾದರೂ ಸಹನೆಯಿಂದ ನನ್ನ ಮಾತುಗಳನ್ನು ಕೇಳು. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಆಮೇಲೆ ನೀರು ಕುಡಿಯಲು ಹೇಳಿದರೆ ಯಾರೊಬ್ಬರೂ ಕೇಳಲಿಲ್ಲ, ನನ್ನ ಮಾತುಗಳನ್ನು ಧಿಕ್ಕರಿಸಿ ನೀರು ಕುಡಿದರು ಅಂತೇಳಿ ಹೇಳ್ತಾನೆ. ಯಾರು? ಯಕ್ಷ. ನೀನೀಗ ಅವಸರ ಪಡಬೇಡ ಧರ್ಮರಾಜ, ನೀನೀಗ ಬಾರಿ ಇದು ಮಾಡಿಕೊಂಡು ಗಡಿಬಿಡಿ ಮಾಡ್ಕೊಳ್ಬೇಡ, ನೀನಾದರೂ ಈಗ ಸಹನೆಯಿಂದ ನನ್ನ ಮಾತುಗಳನ್ನು ಕೇಳು. ಬಹಳ ಒಂದು ಪೇಷನ್ ಸಹನೆ ಅಂದರೆ ಬಹಳ ಸಹನೆಯಿಂದ ನನ್ನ ಮಾತುಗಳನ್ನು ಕೇಳು, ನಾನೇನು ಹೇಳ್ತೀನಿ ಆ ಮಾತುಗಳನ್ನು ಕೇಳು. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಆಮೇಲೆ ನೀರು ಕುಡಿಯಲು ಹೇಳಿದರೆ ಯಾರೊಬ್ಬರೂ ಕೇಳಲಿಲ್ಲ. ಮೊದಲು ನನ್ನ ಪ್ರಶ್ನೆ ಉತ್ತರಿಸಬೇಕಿತ್ತು, ನಾನೊಂದು ಕೆಲವು ಪ್ರಶ್ನೆಗಳನ್ನು ಅವರಿಗೆ ಕೇಳಿದ್ದೆ, ಅದನ್ನು ಉತ್ತರಿಸದೇ ಅವರು ಏನು ಮಾಡಿದರು, ನೀರನ್ನು ಕುಡಿಲಿಕ್ಕೆ ಪ್ರಾರಂಭಿಸಿದರು. ಹಾಗಾಗಿ ಒಂದು ವೇಳೆ ನನ್ನ ಪ್ರಶ್ನೆ ಉತ್ತರಿಸಿ ಅವರು ಆಮೇಲೆ ನೀರು ಕುಡಿದಿರ್ತಿದ್ರೆ ಖಂಡಿತವಾಗಿ ಈ ಸ್ಥಿತಿ ಬರ್ತಿರಲಿಲ್ಲ. ಅವರು ನನ್ನ ಮಾತನ್ನು ಕೇಳಲಿಲ್ಲ, ನನ್ನ ಮಾತುಗಳನ್ನು ಧಿಕ್ಕರಿಸಿ ನೀರು ಕುಡಿದರು. ಧಿಕ್ಕರಿಸಿ, ತಿರಸ್ಕರಿಸಿ, ಅದೇನೋ ಒಂದು ನಗಣ್ಯ ಅಂತ ಹೇಳೋ ಹಾಗೆ ಮಾಡಿ ಏನು ಮಾಡಿದರು, ಅವರು ಈ ಕೆರೆಯ ನೀರನ್ನು ಕುಡಿಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಈ ಸ್ಥಿತಿಗೆ ಬಂದರು ಅಂತೇಳಿ ಅವರು ಸತ್ತು ಬಿದ್ದಂತಹ ಕಾರಣವನ್ನು ಅಲ್ಲಿ ಯಕ್ಷ ಹೇಳ್ತಾನೆ ಧರ್ಮರಾಜನಿಗೆ. ಅದಕ್ಕೆ ನೀನು ಈ ಶಿಕ್ಷೆ ಕೊಟ್ಟೆಯಾ? ಧರ್ಮರಾಜ ಪ್ರಶ್ನಿಸ್ತಾನೆ. ಅದಕ್ಕೆ ನೀನು ಇಂಥ ಒಂದು ಸಾಯುವಂಥ ಸ್ಥಿತಿಯನ್ನು ತಂದಿಟ್ಟಿ ಅವರಿಗೆ, ಈ ಶಿಕ್ಷೆಯನ್ನು ಕೊಡಬೇಕಾಯ್ತಾ? ಕೇವಲ ಒಂದು ಮಾತನ್ನು ಕೇಳಿಲ್ಲ ಅಂತೇಳಿ ಸಾಯುವ ಸ್ಥಿತಿ ತಂದ್ಯಾ ಅಂತ ಹೇಳಿ ಧರ್ಮರಾಜ ಒಂದು ನ್ಯಾಯದ ಮಾತನ್ನು ಕೇಳ್ತಾನಲ್ಲೀಗ. ಆಗ ಯಕ್ಷ ಹೇಳ್ತಾನೆ, ಹೌದು ಧರ್ಮರಾಜ, ಈಗ ನೀನು ಯೋಚನೆ ಮಾಡು, ಮೊದಲು ನೀರು ಕುಡಿದು ಸಾಯುವೆಯೋ ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಬದುಕುವೆಯೋ. ಈಗ ಯಕ್ಷ ಪುನಃ ಇವನಿಗೂ ಕೂಡ ಅದೇ ಒಂದು ಪಣನ್ನು ಒಡ್ಡುತ್ತಾನೆ. ಹೌದು ಧರ್ಮರಾಜ, ಅದಕ್ಕೆ ಅವರು ಸತ್ತದೀಗ ನನ್ನ ಮಾತನ್ನು ಕೇಳದಿದ್ದರಿಂದಾಗಿ, ಆ ನೀರನ್ನು ಕುಡಿದಿದ್ದರಿಂದಾಗಿ ಹಾಗಾಗಿ ಈಗ ನೀನೀಗ ಯೋಚನೆ ಮಾಡು, ನೀನೀಗ ಥಿಂಕ್ ಮಾಡ್ಕೊ ಅಂತ ಹೇಳ್ತಾನೆ. ಮೊದಲು ನೀರು ಕುಡಿದು ಸಾಯುವಯ್ಯೋ ಪ್ರಶ್ನೆ ಹಾಕ್ತಾನೆ, ನೀನೀಗ ಮೊದಲು ನೀರು ಕುಡಿದು ಸಾಯ್ತೀಯಾ ನನ್ನ ಪ್ರಶ್ನೆಗೆ ಉತ್ತರಿಸದೆ, ಅಥವಾ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಬದುಕುವೆಯೋ, ಅಥವಾ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ನೀನೀಗ ಬದುಕ್ತೀಯಾ, ಯಾವುದು ಇನ್ನದೇ ಚಾಯ್ಸ್ ಅಂತೇಳಿ ಯಕ್ಷ ಅಲ್ಲಿ ಅವನು ಕೊಟ್ಟು ಬಿಡ್ತಾನೆ. ಮೊದಲು ನೀರು ಕುಡಿತೀಯಾ ಅಥವಾ ಮೊದಲು ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಅಂತೇಳಿ, ಅದು ಪ್ರಶ್ನೆಗೆ ಉತ್ತರ ನೀರು ಕುಡಿಯಲು ಹೋದ್ರೆ ನೀನು ಖಂಡಿತವಾಗಿ ಪ್ರಶ್ನೆಗೆ ಉತ್ತರ ಕೊಡೋದು, ನೀರು ಕುಡಿಯಲು ಹೋದ್ರೆ ಏನಾಗ್ತೀಯಾ, ನೀನು ಕೂಡ ಸಾಯ್ತೀಯ, ಇಲ್ಲಾಂತಾರೆ ನೀನು ಬದುಕುತ್ತೀ, ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬದುಕ್ತೀಯ ಅಂತ ಹೇಳಿ ಆಪ್ಷನನ್ನು ಕೊಟ್ಟು ಬಿಡ್ತಾನೆ ಯಕ್ಷ ಧರ್ಮರಾಜನಿಗೆ. ಆಗ ಧರ್ಮರಾಜ ಹೇಳ್ತಾನೆ, ಸ್ವಾಗತ ಅಂದರೆ ಮೋನೋಲ ತನ್ನಷ್ಟೇ ತಾನೇ ಹೇಳುವಂಥದ್ದು, ಒಳಗೊಳಗೆ ಹೇಳ್ಕೊಳ್ತಾ ಮತ್ತು ತಮಗೆ ಮಾತ್ರ ಕೇಳೋ ಹಾಗೆ ಮಾತನಾಡೋದಕ್ಕೆ ನಾವು ಸ್ವಾಗತ ಅಂತೇಳಿ ಹೇಳ್ತೇವೆ. ಸ್ವಾಗತ ಅಲ್ಲ, ನೆನ್ಪಿಟ್ಕೊಳ್ಳಿ, ಸ್ವಾಗತ, ಸ್ವಾಗತ ತನ್ನಲ್ಲೇ ಸ್ವ ತನ್ನಷ್ಟೇ ತಾನು ಮಾತನಾಡ್ಕೊಳ್ಳೋದು, ಒಳಗಿಂದೊಳಗೆ ಮಾತನಾಡ್ಕೊಳ್ತಾ ಹೇಳಿ ಅರ್ಥ. ಏನು ಮಾಡಲಿ ಈಗ, ಈ ಯಕ್ಷನ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ತಮ್ಮದನ್ನು ಕಾಪಾಡುವುದೇ ಸರಿಯಾದ ಉಪಾಯ. ಸರಿ, ನಿನ್ನ ಪ್ರಶ್ನೆಗೆ ಉತ್ತರ ಹೇಳಿದರೆ ನನಗಾಗಿ ಉಪಯೋಗವೇನು? ಈಗ ತನ್ನಷ್ಟೇ ತಾನು ಮಾತನಾಡ್ಕೊಂಡು ಹೇಳ್ತಾನೆ, ಏನು ಮಾಡಲಿ ಈಗ, ಅವನಿಗೆ ಏನು ಮಾಡ್ತೀನಿ ಗೊತ್ತಾಗೋದಿಲ್ಲ. ಈ ಯಕ್ಷನ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ತಮ್ಮನ್ನು ಕಾಪಾಡುವುದು ಸರಿಯಾದ ಉಪಾಯ. ಅವನಿಗೆ ನ್ಯಾಯವಾದ ದಾರಿ ಯಾವುದು ತನಿಸದಂದರೆ, ಇವನು ಏನು ಪ್ರಶ್ನೆಗಳನ್ನು ಕೇಳ್ತಾನೋ ಅದಕ್ಕೆ ಸರಿಯಾಗಿ ತಾನು ಉತ್ತರ ನೀಡ್ತಾಬಾರದು, ಆನಂತರ ತನ್ನ ತಮ್ಮನ್ನು ಬದುಕಿಸ್ಬೇಕು ಹೇಗಾದರೂ ಮಾಡಿ ಅಂದ್ಕೊಂಡು ಗಟ್ಟಿಯಾಗಿ ಹೇಳ್ತಾನೆ. ಮತ್ತೆ ಕೊನೆಗೆ ನನ್ನ ತಮ್ಮಂದರಿಗೆ ಕಾಪಾಡಬೇಕು ಹೇಗಾದರೂ ಮಾಡಿ, ಆನಂತರ ಹೇಳ್ತಾನೆ, ಸರಿ ಆಯ್ತು ಒಪ್ಪಿಗೆ ಕೊಡ್ತಾನೆ. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿದರೆ ನನಗೆ ಉಪಯೋಗವೇನು ಅಂತೇಳಿ ಪ್ರಶ್ನಿಸ್ತಾನೆ. ಈಗ ನನಗೊಂದು ಏನಾದರೂ ಒಂದು ಅದಕ್ಕೆ ರಿವಾರ್ಡ್ ಬೇಕಲ್ವಾ ಏನೋ ಹೇಳಿದ್ದಕ್ಕೆ, ಹಾಗಾದರೆ ಅದಕ್ಕೆ ಅದ್ರ ನನಗೇನು ಉಪಯೋಗ, ನೀನು ನನಗೆ ಹೇಳಬೇಕು, ನನಗೆ ನಿಮಗೆ ಉತ್ತರ ಕೊಡ್ತೇನೆ, ಸರಿ ಅದು ನನಗೇನು ಪ್ರಯೋಜನ ಅಂತ ಹೇಳಿ ಧರ್ಮರಾಜ ಪ್ರಶ್ನಿಸ್ತಾನೆ. ಆಗ ಯಕ್ಷ ಹೇಳ್ತಾನೆ, ಹಾಂ ನೀನು ಕೇಳಿದ್ದು ಸರಿಯೇ, ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ಸತ್ತಿರುವ ನಿನ್ನ ತಮ್ಮಂದರಲ್ಲಿ ಒಬ್ಬರನ್ನು ಬದುಕಿಸಿಕೊಡುತ್ತೇನೆ.
ಯಕ್ಷ ಕೂಡ ಒಂದು ಉದಾಹರಣೆ ಹೇಳ್ತಾನೆ, ಅವನು ಇದಕ್ಕೆ ಸರಿಯಾಗಿ ಏನು ಅದರಿಂದ ಪ್ರಯೋಜನ ಅಂತ ಹೇಳಿ, ನೀನು ಒಂದು ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನೀನು ಕೇಳಿ ಸರಿಯಾಗಿ ಪ್ರಶ್ನೆ ಇದೆ, ಏನು ನಂಗೆ ಪ್ರಯೋಜನ ಅಂತ ಹೇಳಿ ಉಪಯೋಗ ಅಂತೇಳಿ ಅಲ್ವಾ. ಸರಿ, ನೀವು ಕೇಳಿದ ಪ್ರಶ್ನೆ ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ಸತ್ತಿರುವ ನಿನ್ನ ತಮ್ಮಂದ್ರಲ್ಲಿ ಸತ್ತಿದ್ದರ ಸಾರಕ್ಕೆ ಬಿದ್ದರೆ ನಿನ್ನ ತಮ್ಮಂದ್ರಲ್ಲಿ ಒಬ್ಬನನ್ನು ಬದುಕಿಸಿಕೊಡುತ್ತೇನೆ ಅಂತ ಹೇಳಿ ಯಕ್ಷ ಹೇಳ್ತಾನೆ. ಒಂದು ಉಪಯೋಗ ಏನಂದರೆ, ಈಗ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅಲ್ಲಿ ಸತ್ತು ಬಿದ್ದರೆ ಅವರಲ್ಲಿ ಒಬ್ಬನನ್ನು ನಾನು ಬದುಕಿಸ್ತೇನೆ ಅಂತೇಳಿ ಹೇಳ್ತಾನೆ ಧರ್ಮರಾಜ. ಹೇಳ್ತಾನೆ, ಆಗಲಿ ನಿನ್ನ ಮಾತು ನಂಬುತ್ತೇನೆ, ಏನು ಪ್ರಶ್ನೆ ಕೇಳಿದಿಸಿಯೋ ಕೇಳು. ಈಗ ಧರ್ಮರಾಜ ಸಿದ್ಧತೆ ಮಾಡ್ಕೊಳ್ತಾನೆ ಮಾನಸಿಕವಾಗಿ, ಆಯ್ತು ಅಂತ ಹೇಳಿ ಒಪ್ಪಿಗೆ ಕೊಡ್ತಾನೆ. ಖಂಡಿತ ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾನೆ. ನನ್ನ ಮಾತನ್ನು ನಂಬು, ನೀನು ಏನು ಪ್ರಶ್ನೆ ಕೇಳಿಸಿಯೋ, ಏನನ್ನು ಪ್ರಶ್ನೆ ಕೇಳಲು ನಿನಗೆ ಆಸೆ ಉಂಟು ಅದೆಲ್ಲವನ್ನು ಕೂಡ ನನಗೆ ಕೇಳು ಅಂತ ಹೇಳಿ ಧರ್ಮರಾಜ ಹೇಳ್ತಾನೆ. ಯಾಕಂದ್ರೆ ಅವನು ಬುದ್ಧಿವಂತ, ಅಷ್ಟೇ ನ್ಯಾಯದಲ್ಲೇ ಇರುವವನು, ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರವನ್ನು ಖಂಡಿತ ಕೊಡ್ತಾನೆ. ಹಾಗೆ ಅವನಿಗೆ ಕೂಡ ಭರವಸೆ, ತಾನು ಸರಿಯಾದ ಉತ್ತರವನ್ನು ಕೊಡ್ತೇನೆ ಅಂತೇಳಿ ಹಾಗಾಗಿ ಯಕ್ಷನಿಗೆ ಹೇಳ್ತಾನೆ. ಖಂಡಿತ ನೀನು ಪ್ರಶ್ನೆಗಳನ್ನು ಕೇಳು, ನನಗೆ ಎಷ್ಟು ಗೊತ್ತುಂಟು ಅಷ್ಟು ಹೇಳ್ತೇನೆ ಅಂತೇಳಿ ಉತ್ತರವನ್ನು ಅದನ್ನು ಹೇಳ್ತಾನೆ. ಕೇಳಿಸಿಸೋ ಕೇಳು ಅಂತೇಳಿ ಹೇಳ್ತಾನೆ. ಆಗ ಯಕ್ಷ ಹೇಳ್ತಾನೆ, ಧರ್ಮರಾಜ ಹೇಳು, ಭೂಮಿಗಿಂತ ದೊಡ್ಡ ವಸ್ತು ಯಾವುದು? ನೋಡಿ, ಒಂದು ಪ್ರಶ್ನೆ ಪ್ರಾರಂಭ ಆಯ್ತು. ಈಗ ನಾನೀಗ ಈ ಹೇಳುವಂಥ ಪಾಠ ಯಕ್ಷ ಪ್ರಶ್ನೆ ಅನ್ನೋದು ನಿಮಗೆ ಇಂಗ್ಲೀಷಲ್ಲಿ ಉಂಟು, ನೈನ್ತಲ್ಲಿ, ಸಂಸ್ಕೃತದಲ್ಲಿ ಉಂಟು ಸಂಸ್ಕೃತ ವಿದ್ಯಾರ್ಥಿಗಳಿಗೆ, ಕನ್ನಡದ್ದು ಮೂರು ಕಡೆ ಉಂಟು. ಆದರೆ ಪ್ರಶ್ನೆಗಳು ಮಾತ್ರ ಬೇರೆ ಬೇರೆ. ನಾನು ಮೊದಲೇ ಹೇಳಿದಂಗೆ ಕತೆ ಹೇಳುವಾಗ ನೂರಾರು ಪ್ರಶ್ನೆಗಳಲ್ಲಿ ಯಕ್ಷ ಕೇಳ್ತಾನೆ, ಅದಕ್ಕೆ ಸರಿ ಉತ್ತರ ಕೊಡ್ತಾ ಬರ್ತಾನೆ ಧರ್ಮರಾಜ. ಇಲ್ಲಿಗೆ ಕೆಲವೊಂದು ಪ್ರಶ್ನೆಗಳು ಮಾತ್ರ ನಿಮಗೆ ಕನ್ನಡ ವಿಭಾಗದಲ್ಲಿ ಕೊಟ್ಟಿದ್ದಾರೆ, ಅದೇ ರೀತಿ ನಿಮಗೆ ಬೇರೆ ಪ್ರಶ್ನೆ ಸಂಸ್ಕೃತದಲ್ಲಿರೋದು, ಅದೇ ರೀತಿ ಇಂಗ್ಲೀಷಲ್ಲಿರೋದು ಬೇರೆ ಪ್ರಶ್ನೆಗಳು ನೋಡ್ಕೊಳ್ಳಿ. ಅಂದರೆ ಅದೆಲ್ಲೂ ಕೂಡ ಇನ್ನೂ ಬಹಳಷ್ಟು ಇವೆ, ಅಷ್ಟನ್ನು ಮಾತ್ರ ಎಲ್ಲವನ್ನು ತಗೊಂಡಿಲ್ಲ. ಕೆಲವೊಂದು ಪ್ರಮುಖವಾದ ಪ್ರಶ್ನೆಗಳು ಮೊದಲಲ್ಲಿ ಕೇಳಿದ್ದಾರೆ, ಈಗ ಕನ್ನಡದಲ್ಲಿ ಈಗ ಸ್ಟಾರ್ಟ್ ಆಗ್ತದೆ. ಐದಾರು ಪ್ರಶ್ನೆಗಳು ಇದರಲ್ಲಿ ಕನ್ನಡದ ವಿಭಾಗದಲ್ಲಿ ಬರ್ತದೆ, ನೋಡೋಣ. ಹೇಳ್ತಾನೆ, ಈಗ ಭೂಮಿಗಿಂತ ದೊಡ್ಡ ವಸ್ತು ಯಾವುದು? ಮೊದಲ ಪ್ರಶ್ನೆ. ಭೂಮಿ ಗೊತ್ತಿದೆ ನಮ್ಮ ಅರ್ಥ, ಅದಕ್ಕಿಂತಲೂ ದೊಡ್ಡ ವಸ್ತು ಯಾವುದು ಅಂಥೇಳಿ ಪ್ರಶ್ನಿಸ್ತಾನೆ. ಧರ್ಮರಾಜ ಸರಿಯಾದ ಯೋಚನೆ ಮಾಡಿ ಸರಿಯಾದ ತರನ್ನು ಕೊಡ್ತಾನೆ. ಭೂಮಿಗಿಂತ ದೊಡ್ಡ ವಸ್ತು ತಾಯಿ. ನೋಡಿ ಎಷ್ಟು ಸುಂದರವಾದ ಉತ್ತರವನ್ನು ಕೊಡ್ತಾನೆ. ನೋಡಿ, ತಾಯಿಗಿಂತ ಮಿಗಿಲಾದ ದೇವರು ಇಲ್ಲ ಅಂತ ನಾವು ನಮ್ಮ ಕನ್ನಡದಲ್ಲಿ ಗಾದೆ ಮಾತನ್ನು ಹೇಳ್ತೇವೆ ಅಲ್ವಾ. ತಾಯಿಯೇ ದೇವರು ಅಂತೇಳಿ ನಾವು ಪ್ರತ್ಯಕ್ಷ ದೇವರನ್ನು ಕಾಣ್ತೀವಿ ನಮ್ಮ ತಂದೆ ತಾಯಿಗಳಲ್ಲಿ. ಹಾಗೆಯೇ ನಾವು ನಮ್ಮ ವೇದಗಳಲ್ಲಿ ಕೂಡ ಕಾಣ್ತೀವಿ ಮಾತೃದೇವೋ ಭವ ಅಂತೇಳಿ, ತಾಯಿಯೇ ದೇವರು ಅಂತ ಹೇಳಿ ಅಲ್ವಾ. ಹಾಗಾಗಿ ತಾಯಿಗಿಂತ ದೊಡ್ಡ ವಸ್ತು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ, ಎಲ್ಲವನ್ನೂ ನೀಡುವಳು ಅವಳೇ ಆಗಿದ್ದಾಳೆ. ನಾವು ಭೂಮಿಯನ್ನು ಕೂಡ ಭೂಮಿ ತಾಯಿ ಅಂತ ನಾವು ಹೇಳ್ತೇವೆ. ಆ ಭೂಮಿ ತಾಯಿಗಿಂತಲೂ ಶ್ರೇಷ್ಠಳು ಯಾರು? ನಮಗೆ ಜನ್ಮ ಕೊಟ್ಟಂತಹ ತಾಯಿ ಆಗಿದ್ದಾಳೆ. ಯಾಕಂದರೆ ಬಹಳಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿದ 9 ತಿಂಗಳುಗಳ ಕಾಲ ಅಲ್ವಾ ಹೊಟ್ಟೆಲಿ ಹೊತ್ತುಕೊಂಡು. ನಿಮಗೆ ಕೂಡ ಅಮ್ಮನ ಕಷ್ಟ ಗೊತ್ತಿಲ್ಲ, ಆದರೆ ಅದನ್ನು ಅರ್ಥಕೊಳ್ಬೇಕು ನೀವು ಏನು ಅಂತ ಹೇಳಿ. ಆನಂತರ ಹೆತ್ತ ನಂತರ ಪುನಃ ಅವಳು ಏನು ಮಾಡ್ತಾಳೆ, ಮಗುವನ್ನು ಚೆನ್ನಾಗಿ ಲಾಲಿಸಿ ಪಾಲಿಸಿ ಮಗುವನ್ನು ದೊಡ್ಡದನ್ನಾಗಿ ಮಾಡ್ತಾಳೆ, ಮಾತುಗಳನ್ನು ಕಲಿಸ್ತಾಳೆ, ವಿದ್ಯೆಯನ್ನು ಕಲಿಸ್ತಾಳೆ. ಆನಂತರ ಏನು ಕಷ್ಟ ಬಂತು, ಏನು ರೋಗ ಬಂತು, ರುಜಿನ ಬಂತು, ಆ ಸಮಯದಲ್ಲಿ ಬಹಳ ಆಯಕನ ಮಾಡ್ತಾಳೆ. ನಿಮಗೆಲ್ಲ ಗೊತ್ತಿರುವಂಥದ್ದೇ ತಾಯಿಯ ಪ್ರೀತಿ ಅಲ್ವಾ. ಹೀಗೆ ಹಾಗಾಗಿ ಭೂಮಿಗಿಂತಲೂ ದೊಡ್ಡ ವಸ್ತು ಬೇರೆ ಯಾವುದೂ ಅಲ್ಲ, ತಾಯಿಯೇ ಆಗಿದ್ದಾಳೆ ಅಂತ ಒಂದು ಸುಂದರವಾದಂಥ ಉತ್ತರವನ್ನು ಧರ್ಮರಾಜ ಕೊಡ್ತಾನೆ. ನೋಡಿ, ಆಗ ಯಕ್ಷ ಹೇಳ್ತಾನೆ, ಸರಿ ಅವನಿಗೆ ಸರಿ ಅಂತ ಅನ್ಸುತ್ತೆ, ಹೌದಲ್ವಾ ತಾಯಿಯೇ, ಹೌದಲ್ವಾ ಬೇರೆ ಯಾರು ಅಲ್ಲ, ಸರಿಯಾದ ಉತ್ತರನ ಹೇಳಿದ್ದೀನಿ. ಹಾಗಾದರೆ ಇನ್ನೊಂದು ಎರಡನೇ ಪ್ರಶ್ನೆ ಬರ್ತದೆ, ಆಕಾಶಕ್ಕಿಂತ ಉನ್ನತ ವಸ್ತು ಯಾವುದು? ಆಕಾಶವೇ ಎತ್ತರ, ಉನ್ನತ ಮೀನ್ಸ್ ಎತ್ತರ ಅಂತ ಹೇಳಿ ಇರ್ತದೆ, ಬಹಳಷ್ಟು ಎತ್ತರವಾಗಿರುವಂಥದ್ದು. ಉನ್ನತವಾದ ವಸ್ತು ಯಾವುದು? ಆಕಾಶವೇ ಬಹಳಷ್ಟು ಎತ್ತರ, ಅದಕ್ಕಿಂತ ಎತ್ತರ ನಾವು ಯಾವುದು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದೇ ಉನ್ನತ ವಸ್ತು, ಅದಕ್ಕಿಂತಲೂ ಉನ್ನತ ವಸ್ತು ಯಾವುದು? ಧರ್ಮರಾಜನ ಪ್ರಶ್ನೆ ಹಾಕ್ತಾನೀಗ. ಧರ್ಮರಾಜ ಉತ್ತರ ಅಂತ ನೋಡಿ, ಸುಂದರವಾದ ಇದು ಕೂಡ ಉತ್ತರ ನೋಡಿ. ಕೇಳು ಯಕ್ಷನೇ, ಪ್ರಪಂಚದಲ್ಲಿ ಆಕಾಶಕ್ಕಿಂತ ಉನ್ನತ ವಸ್ತು ಅಂದರೆ ಅದು ತಂದೆ. ನೋಡಿ, ಇಲ್ಲೂ ಕೂಡ ಒಂದು ಸುಂದರವಾದ ಸರಳವಾದ ಉತ್ತರವನ್ನು ಕೊಡ್ತಾನೆ. ನಮಗೆ ಅಂದ್ಕೊಳ್ಳೋದು ಸರಳ, ತಂದೆ ತಾಯಿ ಮನೆಯಲ್ಲಿ ಇದ್ದಾರಲ್ವಾ. ಆಕಾಶಕ್ಕಿಂತಲೂ ಉನ್ನತ ವಸ್ತು, ಆಕಾಶ ಎತ್ತರವಾದಂಥ ವಸ್ತು ಯಾರಾಗಿದ್ದಾರೆ? ತಂದೆಯಾಗಿದ್ದಾರೆ. ನೀವು ವೇದಗಳಲ್ಲಿ ಕೇಳಿದಿರ್ಬೋದು ಪಿತೃದೇವೋ ಭವ ಅಂತೇಳಿ, ತಂದೆಯೇ ದೇವರು ಅಲ್ವಾ. ಹೀಗೆ ತಂದೆಗಿಂತ ಶ್ರೇಷ್ಠ ಬೇರೆ ಯಾರೂ ಇಲ್ಲ. ಯಾಕೆ ಹೇಳಿ, ಈಗ ತಾಯಿ ಹೊರ್ತಾಳೆ ಹೊರ್ತಾಳೆ ಹೆತ್ತತಾಳೆ ಎಲ್ಲ ಮಾಡ್ತಾಳೆ, ಲಾಲನೆ ಪಾಲನೆ ಮಾಡ್ತಾಳೆ. ಆದರೆ ಈ ಲಾಲನೆ ಪಾಲನೆ ಮಾಡಬೇಕಾದ್ರೆ ಇಲ್ಲಿ ಟೇಕ್ ಕೇರ್ ಅಂತ ಒಬ್ಬರು ಬೇಕು, ಮನೆಗೆ ತಂದು ಹಾಕು ಅಂತ ಹೇಳಿ ಒಬ್ಬರು ಬೇಕು, ಒಂದು ದುಡಿಯೋರು ಅಂತ ಹೇಳಿ ಬೇಕು. ದುಡಿಮೆ ಈಗ ಹೆಂಗಸರು ಕೂಡ ದುಡಿತಾರೆ, ಅದೇನು ವಿಶೇಷ ಅಲ್ಲ. ಆದರೆ ನಮ್ಮ ಮಾಮೂಲಿಯಾಗಿ ನಾವು ಹೇಳೋದು, ಇದು ನಮ್ಮ ಪುರುಷ ಪ್ರಧಾನವಾದ ಸಮಾಜವಾಗಿದೆ ನಮ್ಮ ಭಾರತದಲ್ಲಿ. ನಾವು ಅದನ್ನು ತಂದೆಗೆ ನಾವು ಬಹಳ ಶ್ರೇಷ್ಠವಾದ ಸ್ಥಾನವನ್ನು ಕೊಡ್ತೇವೆ. ಅವರಷ್ಟು ಒಂದು ದೊಡ್ಡ ವ್ಯಕ್ತಿ ಬೇರೆ ಯಾರೂ ಇಲ್ಲ, ಅವರೇ ಎತ್ತರವಾದಂಥ ವ್ಯಕ್ತಿ. ಹಾಗಾಗಿ ಇಂತಹ ಒಂದು ಏನೇ ಒಂದು ಆರ್ಥಿಕವಾದ ಸಮಸ್ಯೆ ಏನಿದ್ರು ಕೂಡ ತಂದೆ ಪ್ರೀತಿಯನ್ನು ಕೊಡೋನು ಯಾರಾಗಿದ್ದಾನೆ ಅಲ್ಲಿ, ಆ ಪುರುಷ ರೂಪದಲ್ಲಿರುವಂತಹ ತಂದೆ ಆಗಿದ್ದಾನೆ. ಅವನಿಗಿಂತ ಉನ್ನತ ಸ್ಥಾನದಲ್ಲಿ ಇರೋರು ಬೇರೆ ಯಾವುದಿಲ್ಲ. ಆಕರ್ಷಕದಲ್ಲಿ ಎತ್ತರ ಅವರ ಒಂದು ಪ್ರೀತಿ ಅನ್ನೋದು, ಅವರ ಲಾಲನೆ ಪಾಲನೆ, ಅದು ಕೂಡ ಆ್ಯಡ್ ಆಗಿ ಒಂದು ಸಂಸಾರ ಅಂತೇಳಿ ಆಗೋದು, ಒಂದು ಫ್ಯಾಮಿಲಿ ಅಂತೇಳಿ ಆಗೋದು. ಆ ಎರಡೂ ಜೊತೆ ಇಲ್ಲ ಅಂತಾದರೆ ಫ್ಯಾಮಿಲಿ ಅಪೂರ್ಣ ಅಂತ ನಾವು ಹೇಳ್ಬೋದು. ಕೆಲವೊಂದು ಕಡೆ ಅಂತ ಲೋಪದೋಷಗಳು ಇದ್ದಿರ್ತದೆ, ಅದಕ್ಕೆ ಏನು ಮಾಡಲಿಕ್ಕೆ ಆಗುತ್ತೆ. ಅವರವರ ಮಾನಸಿಕ ಸ್ಥಿತಿಗೆ ಸರಿಯಾಗಿ ಅನುಗುಣವಾಗಿ ಅಂಥ ಫ್ಯಾಮಿಲಿ ಇದ್ದಿರ್ತದೆ, ಏನು
ಮಾಡಲಿಕ್ಕಾಗುವುದಿಲ್ಲ. ಆದರೆ ಇಲ್ಲಿ ನಾವೊಂದು ತಂದೆ ತಾಯಿಯ ಪ್ರೀತಿ ಮಗುವಿಗೆ ಸಿಕ್ಕಿದ್ರೆ ಆ ಮಗು ಕೂಡ ಉತ್ತಮ ಪ್ರಜಾಗಳಿಗೆ ಸಾಧ್ಯ. ಅದು ನೆನಪಿಟ್ಕೊಳ್ಳಿ ಮಕ್ಕಳೇ. ಹಾಗಾಗಿ ತಂದೆಯನ್ನು ತಾಯಿಯನ್ನು ನೀವು ಬಹಳಷ್ಟು ಪ್ರೀತಿಸಿ ಮಕ್ಕಳೇ. ಹೀಗೆ ತಂದೆಗಿಂತ ಒಂದು ಶ್ರೇಷ್ಠವಾದಂತಹ ಸ್ಥಾನ ಬೇರೆ ಯಾರಿಗೂ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಉನ್ನತವಾದ ವ್ಯಕ್ತಿಯಾಗಿದ್ದಾನೆ, ತಂದೆಯೇ ಉನ್ನತವಾದ ವ್ಯಕ್ತಿಯಾಗಿದ್ದಾನೆ. ಮಗು ಕೂಡ ಅಷ್ಟೇ, ಅಪ್ಪನನ್ನು ಕಂಡು ಬಹಳಷ್ಟು ಪ್ರೀತಿಯನ್ನು ತಂಬಿಕೊಳ್ತದೆ ಅಲ್ವಾ. ಅಪ್ಪ ಅಂತ ಹೀಗೆ ಎತ್ತರವಾಗಿ ಹೀಗೆ ನೋಡ್ತದೆ, ಅಪ್ಪನ ನೋಡಿ ಇಷ್ಟು ಎತ್ತರ ಕಾಣ್ತಾನೆ ಅಲ್ವಾ. ಆಗ ಅದನ್ನು ನಾವು ನೋಡುವ ಆ ಮಗು, ಅಯ್ಯೋ ಅಪ್ಪ ಇಷ್ಟು ಎತ್ತರಪ್ಪ ಅಂತೇಳಿ ಅಂದ್ಕೊಳ್ತದೆ. ಹೀಗೆ ಈ ರೀತಿಯಾಗಿ ಅವನ ಒಂದು ಗುಣದಿಂದ, ಅವನ ಒಂದು ಆರ್ಥಿಕವಾಗಿ ಕೊಡುವ ಕೊಡುಗೆಯಿಂದ ಆ ಒಂದು ಸಂಸಾರದಲ್ಲಿ ಅವನೇ ಉನ್ನತವಾದ ವ್ಯಕ್ತಿಯಾಗಿ ಬೇರೆ ಯಾರೂ ಅಲ್ಲ. ಹಾಗಾಗಿ ಆಕಾಶಕ್ಕಿಂತಲೂ ಎತ್ತರವಾದ ಸ್ಥಾನ ಪಡೆದವನು ಯಾರಾಗಿದ್ದಾನೆ, ತಂದೆ. ಹಾಗಾಗಿ ಪಿತೃದೇವೋ ಭವ ಅಂತ ಹೇಳ್ತೇವೆ ನಾವು ತಂದೆಯನ್ನು. ತಂದೆಯಲ್ಲಿ ನಾವು ದೇವರನ್ನು ಕಾಣ್ತೇವೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತೇಳಿ ನಮ್ಮ ವೇದಗಳ ವಾಕ್ಯಗಳನ್ನು ಕೇಳಿಯೇ ನಾವು ಬೆಳೆದವರಾಗಿದ್ದೇವೆ ಭಾರತದಲ್ಲಿ ಅಲ್ವಾ. ಹಾಗಾಗಿ ನಮಗೆ ತಂದೆಯೇ ದೇವರು, ತಾಯಿಯೇ ದೇವರು, ಗುರುಗಳೇ ದೇವರಾಗಿದ್ದಾರೆ. ಹಾಗಾಗಿ ಬೇರೆ ಏನು ನಾವು ಇನ್ನೊಂದು ಮೂರ್ತಿ ಪೂಜೆ ಅಥವಾ ಇನ್ನೊಂದು ಪೂಜೆ ಮಾಡಬೇಕು ಅಂತೇನಿಲ್ಲ. ನಾವು ಅವರಲ್ಲೇ ನಮ್ಮ ದೈವವನ್ನು ಕಂಡರೆ ಖಂಡಿತವಾಗಿ ನಮಗೆ ಆಶೀರ್ವಾದ ಸಿಕ್ಕಿದರೆ ನಾವು ಉನ್ನತ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ. ವಿದ್ಯಾರ್ಥಿಗಳು ನೋಡ್ಕೊಳ್ಳಿದ್ದನ್ನು. ಹೀಗಾಗಿ ನಾವು ತಾಯಿಯನ್ನು ಕೂಡ ಶ್ರೇಷ್ಠ ಅಂತೇವೆ, ತಂದೆಯನ್ನು ಕೂಡ ಶ್ರೇಷ್ಠ ಅಂತೇವೆ, ಅಷ್ಟೇ ಅದೇ ರೀತಿ ಗುರುಗಳು ಕೂಡ ಶ್ರೇಷ್ಠ ಅಂತೇಳಿ ಹೇಳ್ತೇವೆ. ಹಾಗಾಗಿ ಅವರನ್ನು ದೇವರನ್ನು ಕಾಣ್ತೇವೆ. ಇಲ್ಲಿ ಧರ್ಮರಾಜ ಕೂಡ ಅದಕ್ಕೆ ಸರಿ ಉತ್ತರ ಕೊಡ್ತಾನೆ, ಪಿತೃದೇವೋಭವ ಅನ್ನೋ ರೀತಿಯಲ್ಲಿ ತಂದೆ ಉನ್ನತವಾದ ಸ್ಥಾನದಲ್ಲಿರುವನು ಅಂತ ಹೇಳಿ. ಆಗ ಯಕ್ಷ ಸಂತೋಷ ಆಗ್ತದೆ, ಸರಿಯಾಗಿ ಹೇಳಿದೆ, ಈಗ ಹೇಳು ಗಾಳಿಗಿಂತ ವೇಗವಾದದ್ದು ಯಾವುದು ಅಂತೇಳಿ ಪ್ರಶ್ನಿಸ್ತಾನೆ. ಈಗ ನೀನು ಸರಿಯಾದ ಥರನೇ ಕೊಟ್ಟೆ, ಹಾಗಾದರೆ ಗಾಳಿಗಿಂತ, ಗಾಳಿ ಗೊತ್ತುಂಟು ವಾಯು ಏರ್ ಅಲ್ವಾ, ಅದಕ್ಕಿಂತಲೂ ವೇಗವಾಗಿ ಅದು ಹೋಗುವಂಥದ್ದು ಯಾವುದು, ವೇಗವಾದದ್ದು ಫಾಸ್ಟ್ ಆಗಿ ಹೋಗುವಂಥದ್ದು ಯಾವುದು ಅಂತೇಳಿ ಪ್ರಶ್ನಿಸ್ತಾನೆ. ಆಗ ಧರ್ಮರಾಜ ಒಂದು ಸುಂದರವಾದ ಉತ್ತರವನ್ನು ಕೊಡ್ತಾನೆ, ಯಕ್ಷ ಗಾಳಿಯೇ ಅತ್ಯಂತ ವೇಗವಾದದ್ದು ಎಂದುಕೊಂಡರೆ ಮನುಷ್ಯನ ಮನಸ್ಸು ಅದನ್ನೂ ಮೀರಿದ್ದು, ಅದು ಗಾಳಿಗಿಂತಲೂ ವೇಗವಾದದ್ದು. ನೋಡಿ ಎಂಥ ಸುಂದರವಾದ ಉತ್ತರ ನೋಡಿ. ಈಗ ಗಾಳಿ ಅತ್ಯಂತ ವೇಗವಾದ, ಎಷ್ಟು ಫಾಸ್ಟ್ ಅಂದರೆ ಅದು ಇಲ್ಲಿದ್ದದ್ದು ಇನ್ನೊಂದು ಕಡೆ ಮಣಿಪಾಲ ಇದ್ದಿರ್ತದೆ, ಅದು ಇನ್ನೊಂದು ಕಡೆ ಮೋಡ ಉಳುಕಲಿದ್ದಿರ್ತದೆ. ಅಷ್ಟು ಫಾಸ್ಟ್ ಆಗಿ ಸಮುದ್ರದ ಬೀಸಿದಂಥ ಗಾಳಿ ಅಷ್ಟು ಫಾಸ್ಟ್ ಆಗಿ ಈ ಸೈಡ್ ಬಂದುಬಿಡ್ತದೆ ಅಲ್ವಾ. ಅಂತಹ ಒಂದು ವೇಗವಾದ, ಅದನ್ನು ನಾವು ವೇಗ ಅಂತ ಹೇಳ್ತೇವೆ ಗಾಳಿಯನ್ನು, ಗಾಳಿ ಅತ್ಯಂತ ವೇಗವಾದ ಎಂದುಕೊಂಡರೆ, ಆದರೆ ಅದಕ್ಕಿಂತಲೂ ಮನುಷ್ಯನ ಮನಸ್ಸು ಅದನ್ನು ಮೀರಿದ್ದು. ಮನುಷ್ಯನ ಮನಸ್ಸು ಅನ್ನೋದುಂಟಲ್ಲ, ಯೋಚನಾ ಲಹರಿ ಅನ್ನೋದುಂಟಲ್ಲ, ಅದಕ್ಕಿಂತಲೂ ಮೀರಿದ್ದು, ಅದಕ್ಕಿಂತಲೂ ಫಾಸ್ಟಾಗಿ ಹೋಗುವಂಥದ್ದು, ಅದು ಗಾಳಿಗಿಂತಲೂ ವೇಗವಾದದ್ದು. ನಾವು ಅದನ್ನು ಹೇಳ್ತೇವೆ ಮನುಷ್ಯ ಮನಃ ಏವ ಕಾರಣ ಅಂತ. ಮನುಷ್ಯನಿಗೆ ಎಲ್ಲದಕ್ಕೂ ಕೂಡ ಕಾರಣ ಮನಸ್ಸೇ ಅಂತೇಳಿ, ಯಾವುದಕ್ಕೆ ಒಂದು ಯೋಚನಾ ಲಹರಿಗೆ ಕಾರಣ ಮನಸ್ಸೇ ಅಂತೇಳಿ. ಈಗ ನೀವು ಈಗ ಇಲ್ಲೇ ಕೂತ್ಕೊಂಡಿರ್ತೀವಿ, ನಿಮ್ಮ ಮನೇಲಿ ಕೂತ್ಕೊಂಡಿರ್ತೀರಿ, ಈಗ ಯೋಚನೆ ಮಾಡ್ತೀರಿ, ಈಗ ಸ್ಕೂಲಲ್ಲಿ ಇದೆ ಅಂತೇಳಿ, ನೀವು ತಕ್ಷಣ ಬೆಂಚಲ್ಲಿ ಬಂದು ಕೂತ್ಕೊಂಡಾಯ್ತು, ಹೌದಾ, ಯೋಚನೆ ಮಾಡಿ ಈಗ ಅಲ್ವಾ. ಎಷ್ಟು ಫಾಸ್ಟಾಗಿ ಬಂದು ಕೂತಿರಿ, ಇಲ್ಲದ್ರೆ ಬಸ್ ಹತ್ತಬೇಕು, ಸ್ಕೂಟರ್ ಹತ್ತಬೇಕು, ಆಟೋ ಹತ್ತಬೇಕು, ಬಂದು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಅಲ್ವಾ. ಆದರೆ ಈಗ ನನಗೆ ಸ್ಕೂಲ್ ಇದೆ ಅಂತ ಅಂದ್ಕೊಂಡು ಕೂಡ ನೀವು ಏನಾಗಿರ್ತೀರಿ, ಇವಾಗ ಸ್ಕೂಲ್ನ ಬೆಂಚಲ್ಲಿ ಕೂತ್ಕೊಂಡಿದ್ದೀರಾ. ಬೇಡ, ಈಗ ನಿಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಂತಾಗಿದೆ, ಎಲ್ಲ ಶಿರ್ಸಿಯೋ ಇನ್ನೊಂದು ಕಡೆ ಉಂಟು ಅಂತ ಅಂದ್ಕೊಂಡು, ಮಂಗಳೂರು ಅಂತ ಅಂದ್ಕೊಂಡು, ಈಗ ನೀವು ಕೂತ್ಕೊಂಡಿರಿ, ಅಜ್ಜಿ ಮನೇಲಿ ಇದ್ದೀರಿ, ಕೂತ್ಕೊಂಡಾಯ್ತಲ್ವಾ? ಎಸ್. ಅಂದರೆ ಅಷ್ಟು ಫಾಸ್ಟಾಗಿ ನೀವು ಅಮ್ಮನ ಅದು ತಾಯಿ ಮನೆ ಆದಂಥ ಅಜ್ಜಿ ಮನೇಲಿ ನೀವು ಕೂತ್ಕೊಂಡಾಯ್ತು. ಅಥವಾ ನೀವು ಅಮೆರಿಕಕ್ಕೆ ಹೋಗ್ಬೇಕು ಅಂದ್ಕೊಳ್ಳಿ, ಅಮೆರಿಕದ ಯಾವುದೋ ಒಂದು ಸಿಟಿಯಲ್ಲಿ ಇದ್ದೀರಿ ಅಂದ್ಕೊಳ್ಳಿ, ಈಗ ಮನಸ್ಸು ಹೋಯ್ತಲ್ಲ, ಈಗ ಅಷ್ಟು ಬೇಗ ನೀವು ಉಡುಪೇಲಿದ್ದೀರಿ, ನಿಮ್ಮ ಮನಸ್ಸಿಗೆ ಅಮೆರಿಕಕ್ಕೆ ಹೋಗಿ ಆಯಿತು, ನೀವು ಕಂಡುಕೊಂಡಿದ್ದೀರಿ. ಹಾಗೆಯೇ ಈ ಮನಸ್ಸು ಅನ್ನೋದು ಒಂದು ಕ್ಷಣಕ್ಕೆ ಎಲ್ಲಿ ಕೂಡ ಹೋಗ್ಬೋದು, ಗಾಳಿಗಿಂತಲೂ ಅತಿ ವೇಗವಾಗಿ ಹೋಗ್ಬಿಡ್ತದೆ. ನಾವು ಒಂದು ವೇಳೆ ಇಲ್ಲಿ ಈ ಕ್ಷಣದಲ್ಲಿದ್ದರೆ ನಮ್ಮ ಮನಸ್ಸು ಒಂದು ಕ್ಷಣ ಯೋಚನೆ ಇಂಥ ಕಡೆ ಇರಬೇಕು ಅಂತ ಹೇಳಿದರೆ ತಕ್ಷಣವಲ್ಲಿ ಬಿಡ್ತೇವೆ. ಹಾಗಾದರೆ ಗಾಳಿ ಫಾಸ್ಟು, ಮನಸ್ಸು ಫಾಸ್ಟು ನೋಡಿ. ಹಾಗಾಗಿ ಮನಸ್ಸು ಅಂದರೆ ಮನಸ್ಸೇ ಎಲ್ಲದಕ್ಕೂ ಕಾರಣ ಮನುಷ್ಯನಿಗೆ. ಮನಹೈವ ಮನುಷ್ಯ ಕಾರಣ ಅಂದರೆ ಪ್ರತಿಯೊಂದಕ್ಕೂ ಕೂಡ ಮನಸ್ಸೇ ಕಾರಣ ಆಗಿರ್ತದೆ. ಅದು ಸಂತೋಷ ಇರಲಿ, ದುಃಖ ಇರಲಿ, ಅಥವಾ ಇನ್ನೊಂದು ಕಡೆ ಹೋಗೋದಿರಲಿ, ಅಥವಾ ಬರೋದಿರಲಿ, ಎಲ್ಲದಕ್ಕೂ ಕಾರಣ ಮನಸ್ಸೇ. ಮನಸ್ಸು ಹೇಳಿದ ಹಾಗೆ ನಾವು ಲಗಾಮ್ ಹಾಕ್ಕೊಂಡು ನಡ್ಕೊಂಡ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ. ಅದಕ್ಕೆ ನಿಗ್ರಹ ಬೇಕದಕ್ಕೆ. ನಾವು ಉಪನಿಷತ್ತಲ್ಲಿ ಕಂಡುಕೊಳ್ತೇವೆ ಅದನ್ನು, ಮನಃ ಪ್ರಗ್ರಹಮೇ ವಚ ಅಂದರೆ ಮನಸ್ಸು ನಾವು ಕಂಟ್ರೋಲ್ ಇಟ್ಟುಕೊಂಡ್ರೆ ನಾವು ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಅಂತೆ. ಅದು ಒಂದು ರೀತಿಯಾದಂಥ ಒಂದು ಇಂದ್ರಿಯಗಳು ನಿಗ್ರಹ ಮಾಡಬೇಕು. ನಮಗೆ ಪಂಚ ಇಂದ್ರಿಯಗಳು ನಾವು ಉಂಟಲ್ವ, ಆ ಇಂದ್ರಿಯಗಳನ್ನು ನಾವು ನಿಗ್ರಹ ಮಾಡೋದು ಮನಸ್ಸಿನ ಮೂಲಕ ಕಂಟ್ರೋಲ್ ಮಾಡೋದು. ಆ ಇಂದ್ರಿಯಗಳನ್ನ ಕುದುರೆ ಅಂತ ನಾವು ಹೇಳ್ತೇವೆ, ಆ ಕುದುರೆಗೆ ಲಗಾಮ ಹಾಕೋದು ಯಾವುದು? ಮನಸ್ಸೇ ಆಗಿದೆ. ಹಾಗಾಗಿ ಎಲ್ಲದಕ್ಕೂ ಕಾರಣ ಮನಸ್ಸೇ. ಹಾಗಾಗಿ ಮನಃ ಏವ ಕಾರಣ ಅಂತ ನಾವು ಹೇಳ್ತೇವೆ ಮನುಷ್ಯಾಣಂ. ಗಾಳಿಗಿಂತಲೂ ವೇಗವಾದದ್ದೇನಾಗಿದೆ ಹಾಗಾದರೆ? ಏನಾಗಿದೆ? ಮನಸ್ಸು ಆಗಿದೆ ಅಂತೇಳಿ ಒಂದು ಸುಂದರವಾದ ಉತ್ತರ ಬಂತು ಧರ್ಮರಾಜನಿಂದ. ಈಗ ಯಕ್ಷ ಹೇಳ್ತಾನೆ, ಭಲೇ ರಾಜ, ಭಲೇ, ಗಾಳಿಗಿಂತಲೂ ವೇಗವಾದ ಮನಸ್ಸನ್ನು ಹೊಂದಿದ ಆ ಮನುಷ್ಯನನ್ನು ಅತಿಯಾಗಿ ಕಾಣುವುದು ಯಾವುದು ಅಂತ ಹೇಳಿ ಪ್ರಶ್ನಿಸ್ತಾನೆ. ಖುಷಿಯಾಗ್ತದೆ ಇವನಿಗೆ, ಭಲೇ ರಾಜ, ಬಹಳ ಸಂತೋಷ ಆಗ್ತದೆ. ರಾಜ ಅಂತೇಳಿ ಕರೀತಾನೆ ಅವನು. ನೋಡೋ ವ್ಯಕ್ತಿತ್ವ ನೋಡುವಾಗ ಆ ಧರ್ಮರಾಜ ನೋಡಿದ ರಾಜ ಅಂತೇಳಿ ಗೊತ್ತು, ಮತ್ತೆ ಅವನಿಗೆ ಯಾರು ಅಂತೇಳಿ. ಹಾಗೆ ರಾಜ ಅಂತೇಳಿ ಕರೀತಾನೆ. ಎಲೆ, ನೀನು ಸರಿಯಾಗಿ ಹೇಳಿದ್ಯೇ, ಭಲೇ ಒಂದು ಹೊಗಳುವ ಮಾತು. ಗಾಳಿಗಿಂತಲೂ ವೇಗವಾದ ಮನಸ್ಸನ್ನು ಹೊಂದಿದ ಆ ಮನುಷ್ಯನನ್ನು, ಅಂದರೆ ನೀಗ ಹೇಳಿದ್ದಿ ಗಾಳಿಗಿಂತಲೂ ವೇಗವಾದದ್ದು ಮನಸ್ಸು ಅಂತೇಳಿ, ಅಂತಹ ಮನುಷ್ಯನು ಯಾವ ಅವನು ಮನಸ್ಸನ್ನು ಹೊಂದಿದ್ದಾನೋ ಅಂಥ ಮನುಷ್ಯನನ್ನು ಅತಿಯಾಗಿ ಕಾಡುವುದು ಯಾವುದು? ಬಹಳಷ್ಟು ಕಾಡು ಯಾವುದು ಕೂಡ ಒಂದು ರೀತಿಯಾದ ಏನು ಹೇಳ್ತಾರೆ, ಒಂದು ರೀತಿ ಆಗುವಂಥದ್ದು ಮನಸ್ಸಲ್ಲಿ ಅಂತ ತೊಂದರೆ ಆಗುವುದು ಹೇಳಿ, ಈ ರೀತಿ ಆಗುವಂಥದ್ದು ಯಾವುದು ಅಂತೇಳಿ ಪ್ರಶ್ನಿಸ್ತಾನೆ. ಅತಿಯಾಗಿ ಕಾಡುವುದು ಯಾವುದು?
ಆಗ ಸ್ವಲ್ಪ ಚಿಂತಿಸ್ತಾನೆ, ಸ್ವಲ್ಪ ಚಿಂತೆ ಮಾಡಿ ಹೇಳ್ತಾನೆ, ಮಹಾತ್ಮನೇ ಮನುಷ್ಯನನ್ನು ಅತಿಯಾಗಿ ಕಾಡುವುದು ಚಿಂತೆ. ನೋಡಿ ಇಲ್ಲಿ ಇನ್ನೂ ಬಹಳ ಸುಂದರವಾದ ಪ್ರಶ್ನೆ ಬಂತು. ಏನು ಮನುಷ್ಯನಿಗೆ ಮನಸ್ಸೇ ಕಾರಣ ಅಂತ ಹೇಳಿದೆ, ಅಲ್ಲ ವೇಗವಾಗಿ ಹೋಗುದು ಮನಸ್ಸೇ ಕಾರಣ ಅಂತ ಹೇಳಿದ. ಹಾಗಾದರೆ ಅಂತಹ ಮನುಷ್ಯನಿಗೆ, ಮನಸ್ಸನ್ನು ಹೊಂದಿದ ಮನುಷ್ಯನಿಗೆ ಅತಿಯಾಗಿ ಕಾಡುವುದು ಯಾವುದಾಗಿದೆ? ಅತಿಯಾಗಿ ಕಾಡುವುದು ಚಿಂತೆ. ನೀವು ಸಂಸ್ಕೃತಿಗಳಿಗೆ ಗೊತ್ತಿರ್ಬೋದು, ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರಂ ವಿಶಿಷ್ಯತೆ, ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವಿನಂ ಅಂತೇಳಿ ನೀವು ಕೇಳಿದಿರ್ಬೋದು ಈ ಒಂದು ಶ್ಲೋಕವನ್ನು. ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಚಿಂತೆ ಮತ್ತು ಚಿತೆ ಅನ್ನೋ ಒಂದು ಶಬ್ದಕ್ಕೆ ಒಂದೇ ಒಂದು ಬಿಂದು, ಒಂದು ಏನು ವ್ಯತ್ಯಾಸ ಅಂತ ಹೇಳ್ತಾರೆ. ಇದು ನೋಡಿ ಚಿಂತೆ, ಇದು ಚಿತೆ, ಇದು ಒಂದು ಬಿಂದು ಮಾತ್ರ ವ್ಯತ್ಯಾಸ. ಚಿಂತಾಯಾಶ್ಚ ಚಿತಾಯಾಶ್ಚ, ಚಿಂತೆಗೆ ಮತ್ತು ಚಿತೆಗೆ ಒಂದು ಬಿಂದು ಮಾತ್ರ ವಿಶೇಷತೆ, ಒಂದು ಹೆಚ್ಚಿಗೆ ಅಂತೇಳಿ. ಚಿಂತಾದಹತಿ ಜೀವಿನಂ, ಚಿಂತೆಯು ಜೀವಂತ ಇರುವವನನ್ನು ಏನು ಮಾಡ್ತದೆ? ಸುಟ್ಟು ಬಿಡ್ತದೆ, ಅದು ಇದು ಮಾಡ್ತದೆ ಅಂದರೆ ಒಳಗಿಂದೊಳಗೆ ಸುಟ್ಟು ಬಿಡ್ತದೆ. ಚಿತಾದಹತಿ ಜೀವಿನಂ, ಚಿಂತಾಯ ಚಿತಾಯ ಸ ಕೇಳ್ತಿರ್ಬೋದು ಅಲ್ವಾ? ಹೀಗೆ ಈ ರೀತಿಯಾಗಿ ಜೀವಂತ ಇರುವ ಮನುಷ್ಯನನ್ನು ಈ ಚಿಂತೆಯನ್ನು ಸುಟ್ಟು ಬಿಡ್ತದೆ. ಜೀವಂತ ಲೈವ್ ಲಿವಿಂಗ್ ಪರ್ಸನ್, ಅವನನ್ನು ಈ ಚಿಂತೆ ಮಾಡ್ತಾ ಕಾಡ್ತಾ ಕಾಡ್ತಾ ಯೋಚನೆ ಮಾಡಿ 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 ಒಂದು ಕ್ರಶನಾಗಿ ಹೋಗ್ತಾನೆ. ಅವನನ್ನು ಒಳಗಿಂದೊಳಗಿರುವಂಥ ಬೆಂಕಿ ಸುಟ್ಟಾಗ್ತದಂತೆ. ನಮ್ಮಲ್ಲೂ ಕೂಡ ಒಂದು ಅಗ್ನಿ ಅನ್ನೋದುಂಟು, ಆ ಅಗ್ನಿ ನಮ್ಮನ್ನು ಒಂದು ಕ್ರಶವನ್ನಾಗಿ ಮಾಡಿಬಿಡ್ತದೆ. ಚಿತಾದಹತಿ, ಚಿತೆ ಅಂದರೆ ನಾವು ಸಾಧಾರಣ ಹೆಚ್ಚಿನ ಬರಿ ಮಾಡೋದು ಗೊತ್ತಿರ್ಬೋದು ನಮ್ಮ ಇದರಲ್ಲಿ ಹೆಚ್ಚಿನ ಇದರಲ್ಲಿ. ಅವ್ರೇನು ಮಾಡ್ತಾರೆ, ಕಟ್ಟಿಗೆಯನ್ನು ಪೇರಿಸಲ್ಲಿ ಇದು ಮಾಡ್ತಾರೆ, ಅದನ್ನು ಸುಟ್ಟು ಬಿಡ್ತಾರೆ, ಸತ್ತಂತಹ ಜೀವವನ್ನು ಅಲ್ವಾ. ಮನುಷ್ಯ ಕೊನೆಗೆ ಸತ್ತ ನಂತರ ನಿರ್ಜೀವ ಆಗ್ತಾನೆ. ನಿರ್ಜೀವ ದೇಹವನ್ನು ಏನು ಮಾಡ್ತಾನೆ? ಇದು ಚಿತೆಗೆ ಏರಿಸ್ತಾನೆ. ಆಗ ಜೀವಂತ ಇರುವಂತಹ ಮನುಷ್ಯ ಸತ್ತ ನಂತರ ಏನಾಗ್ತದೆ? ಈ ಚಿತೆ ಅನ್ನೋದು ದಹಿಸಿ ಬಿಡ್ತದೆ. ಚಿತಾದಹತಿ ಜೀವಿ, ಬದುಕಿದಂತಹವನ್ನೇ ಸುಟ್ಟು ಬಿಡ್ತದೆ, ನೆನ್ಪಿಟ್ಕೊಳ್ತಾನೆ. ಹೀಗಾಗಿ ಈ ಒಂದು ಚಿಂತೆ ಅನ್ನೋದು ಖಂಡಿತವಾಗಿ ಮನುಷ್ಯನಿಗೆ ಕಾಡುವಂತಹದ್ದು. ಆ ಒಂದು ಚಿಂತೆಯಿಂದಲೇ ಮನುಷ್ಯ ಏನಾಗ್ತಾನೆ? ಸತ್ತೋಗ್ತಾನೆ. ಹಾಗಾಗಿ ಯಾವುದು ಕೂಡ ಅತಿಯಾಗಿ ಚಿಂತೆಯನ್ನು ಮಾಡಬಾರ್ದು ಅಂತ ಹೇಳಿ ನಾವು ಈ ಒಂದು ಒಳ್ಳೆಯ ನೀತಿಯನ್ನು ಕೂಡ ಇಲ್ಲಿ ಕಂಡುಕೊಳ್ತೇವೆ. ಮನುಷ್ಯನ ಹಾಗಾಗಿ ಅತಿಯಾಗಿ ಕಾಡುವುದು ಚಿಂತೆಯೇ ಆಗಿದೆ ಅಂತೇಳಿ ಹೇಳ್ತಾನೆ ಧರ್ಮರಾಜ. ಯಕ್ಷ ಹೇಳ್ತಾನೆ, ಒಪ್ಪಿದೆ ಧರ್ಮರಾಜ, ಒಪ್ಪಿದೆ, ಸ್ವರ್ಗಕ್ಕಾಗಿ ಮನುಷ್ಯ ಆಸೆ ಪಡುತ್ತಾನೆ, ಆದರೆ ಅವನಿಗೆ ಸ್ವರ್ಗ ಸಿಗುವುದು ಯಾವುದರಿಂದ ಅಂತೇಳಿ ಪ್ರಶ್ನಿಸ್ತಾನೆ. ನನ್ನ ಪ್ರಶ್ನೆ ನೋಡಿಲೀಗ, ಇವನ ಉತ್ತರ ಬಹಳ ಖುಷಿ ಅನಿಸ್ತದೆ. ಒಪ್ಪಿದೆ, ಒಪ್ಪಿಗೆ ಕೊಡ್ತಾನೆ, ಎಸ್ ಅಂತ ಹೇಳಿ. ಹಾಗೆ ಸ್ವರ್ಗಕ್ಕಾಗಿ ಮನುಷ್ಯ ಆಸೆ ಪಡ್ತಾನೆ. ಸ್ವರ್ಗ ನಮಗೆ ಕಾಣದಂತಹ ಇರುವಂಥ ಲೋಕ, ನಾವು ಅಂದ್ಕೊಳ್ತೇವೆ ನಾವು ಸತ್ತಾನಂತ ಸ್ವರ್ಗಕ್ಕೆ ಹೋಗ್ತೇವೆ, ಒಳ್ಳೆ ಕೆಲಸ ಮಾಡಿದ್ರೆ ಅಂತೇಳಿ, ಕೆಟ್ಟ ಕೆಲಸ ಮಾಡಿ ನರಕಕ್ಕೆ ಹೋಗ್ತೇವೆ ಅಂತೇಳಿ ನಾವು ಅದನ್ನು ಹೇಳ್ತೇವೆ. ಹಾಗೆ ಇಲ್ಲಿಗ ಒಂದು ಏನು ಯಕ್ಷ ಪ್ರಶ್ನಿಸ್ತಾನೆ, ಸ್ವರ್ಗಕ್ಕಾಗಿ ಮನುಷ್ಯ ಆಸೆ ಪಡುತ್ತಾನೆ ಖಂಡಿತವಾಗಿ. ಪ್ರತಿ ಮನುಷ್ಯ ಅಂತ ಆದ ಕೂಡಲೇ ಅವನು ಆಸೆ ಪಡೋದು ಸ್ವರ್ಗಕ್ಕೆ, ಬೇರೆ ಯಾವುದಕ್ಕಲ್ಲ. ನಾವು ಸೀದಾ ಸ್ವರ್ಗಕ್ಕೆ ಹೋಗ್ಬೇಕು, ನಮಗೆ ಮತ್ತೆ ಬೇರೆ ಏನು ಬೇಡ ಅಂತೇಳಿ. ಆದರೆ ಅವನಿಗೆ ಸ್ವರ್ಗ ಸಿಗುವುದು ಯಾವುದರಿಂದ? ಅವನು ಏನು ಮಾಡಿದರೆ ಅವನಿಗೆ ಸ್ವರ್ಗ ಸಿಗ್ತದೆ ಅಂತ ಹೇಳಿ ಪ್ರಶ್ನಿಸ್ತಾನೆ. ಆಗ ಸ್ವರ್ಗವೇ ಪ್ರಶ್ನೆ ಹೇಳ್ತಾನೆ ಇವನು. ಇವನೇ ಒಂದು ಪ್ರಶ್ನೆ, ಸ್ವರ್ಗವೇ ಯಕ್ಷ, ಸತ್ಯ ಮಾರ್ಗದಿಂದ ಸ್ವರ್ಗ ಸಿಗುವುದಲ್ಲದೆ ಬೇರೆ ಏನೂ ದಾರಿ ಇಲ್ಲ ಹೇಳ್ತಾನೆ ನೋಡಿ. ಸತ್ಯ ಮಾರ್ಗ ನಡೆದರೆ ಮಾತ್ರ ನಮಗೆ ಸ್ವರ್ಗ ಸಿಗುವಂಥದ್ದು. ಅಸತ್ಯ ಮಾರ್ಗದಿಂದ ಅಥವಾ ಸುಳ್ಳಿನ ದಾರಿ ಅಂತ ನಾವು ಹೇಳ್ಬೋದು. ಆ ರೀತಿಯಾಗಿ ನಡೆದರೆ, ಕೆಟ್ಟ ಕೆಟ್ಟದಾಗಿ ನಡೆದರೆ, ಸುಳ್ಳಿನ ದಾರಿನ ಹಿಡಿತಾ ಹೋದರೆ ಅಥವಾ ಅಸತ್ಯಮ ಮಾರ್ಗ ನಾವು ಹೇಳಿದರೆ ಖಂಡಿತವಾಗಿ ನಮಗೆ ನರಕವೇ ಪ್ರಾಪ್ತಿ ಆಗುವಂಥದ್ದು. ಸತ್ಯಮೇವ ಜಯತೆ ಅಂತ ನೀವು ಕೇಳಿರ್ಬೋದು ನೋಡಿಯನ್ನು ಅಲ್ವಾ. ಸತ್ಯವೇ ಯಾವತ್ತು ಕೂಡ ಜಯಿಸುವಂಥದ್ದು ಅಂತೇಳಿ. ಅಸತ್ಯ ಯಾವುದು ಕೂಡ ಏನು ಅದಕ್ಕೆ ಏನು ಶಾಶ್ವತ ಅಲ್ಲ ಅಂತ ಹೇಳಿ, ಸತ್ಯವೇ ಖಂಡಿತವಾಗಿ ಜಯವನ್ನು ಹೊಂದುವಂಥದ್ದು. ಹಾಗಾಗಿ ಈ ಸತ್ಯ ಮಾರ್ಗದ ನಡೆದರೆ ಮನುಷ್ಯ ಖಂಡಿತವಾಗಿಯೂ ಏನನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ? ಸ್ವರ್ಗವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಸ್ವರ್ಗ ಪ್ರಾಪ್ತಿಗಾಗಿ ಅವನು ಸತ್ಯ ಮಾರ್ಗದಲ್ಲೇ ನಡೀಬೇಕು. ಹಾಗೆಂತಾದರೆ ಮಾತ್ರ ಯಾರಿಗೂ ಅನ್ಯಾಯ ಮಾಡದೆ, ಅಸತ್ಯವನ್ನು ನುಡಿಯದೆ, ಅಂದರೆ ಸುಳ್ಳನ್ನು ನುಡಿಯದೆ ಅವನು ಚೆನ್ನಾಗಿ ಜೀವನ ಮಾಡಿಕೊಂಡು ಇದ್ದರೆ ಖಂಡಿತವಾಗಿಯೂ ಅವನು ಸ್ವರ್ಗವನ್ನು ತಲುಪ್ತಾನೆ, ಸ್ವರ್ಗವನ್ನು ಹೊಂದೇ ಹೊಂದುತ್ತಾನೆ. ಹಾಗಾಗಿ ಹೇಳ್ತಾನೆ ಧರ್ಮರಾಜ, ಸತ್ಯ ಮಾರ್ಗದ ಸ್ವರ್ಗ ಸಿಗುವುದಲ್ಲದೆ ಬೇರೆ ಏನೂ ದಾರಿ ಇಲ್ಲ. ಹಾಗಾಗಿ ಸತ್ಯಕ್ಕೆ ಜಯ ಯಾವತ್ತು ಕೂಡ ಅಂತ ಹೇಳಿ ಒಂದು ಒಳ್ಳೆ ಉತ್ತರವನ್ನು ಧರ್ಮರಾಜ ಕೊಡ್ತಾನೆ. ಯಕ್ಷ ಸಂಪೇತನಾಗ್ತಾನೆ, ಸರಿಯಾಗಿ ಹೇಳಿದೆ ರಾಜ, ಸರಿಯಾಗಿ ಹೇಳಿದೆ. ಈಗ ಹೇಳು, ಧನಗಳಲ್ಲಿ ಅತ್ಯಂತ ಉತ್ತಮ ಧನ ಯಾವುದು? ಇನ್ನೊಂದು ಸುಂದರವಾದ ಪ್ರಶ್ನೆ ಕೇಳ್ತಾನೆ ಈಗ. ಸರಿಯಾಗಿ ಹೇಳಿದೆ, ಬಹಳ ಖುಷಿ ಆಗ್ತಾ ಉಂಟು ಇವನ ಉತ್ತರಗಳನ್ನು ಕೇಳಿ ಕೇಳಿ ನಿಮಗೆ ಯಕ್ಷನಿಗೆ. ಹಾಗಾಗಿ ಸರಿಯಾಗಿ ಹೇಳಿದೆ ಪುನಃ ಹೇಳ್ತಾನೆ. ಈಗ ಹೇಳು, ಇದು ಪುನಃ ಹೇಳಿ ಒಂದು ಪ್ರಶ್ನೆ ಹಾಕ್ತಾನೆ. ಧನಗಳಲ್ಲಿ ಅಂದರೆ ಸಂಪತ್ತು ಅಂತ ಹೇಳಿರ್ತದೆ, ಧನ ಅಂದರೆ ಧನಗಳಲ್ಲಿ ಅತ್ಯಂತ ಉತ್ತಮ ಧನ ಯಾವುದು? ಧನಗಳಲ್ಲಿ ಅತ್ಯಂತ ಉತ್ತಮ ಒಂದು ಶ್ರೇಷ್ಠವಾದಂತಹ ಧನ ಯಾವುದು ಅಂತ ಹೇಳಿ ಪ್ರಶ್ನಿಸ್ತಾನೆ. ಇದು ಕೂಡ ಒಂದು ಸುಂದರವಾದ ಪ್ರಶ್ನೆ ಹೇಳ್ತಾನೆ ಧರ್ಮರಾಜ. ಅದಕ್ಕೂ ನಾ ಆಚೆ ನೋಡಿದ್ರೆ ಹೇಳಿದ ತಕ್ಷಣ ಉತ್ತಮವಾದ ಪ್ರಶ್ನೆ ಕೇಳಿದೆ. ಅವನ ಪ್ರಶ್ನೆ ಅವನಿಗೆ ಬಹಳ ಸಂತೋಷ ಆಗ್ತದೆ ಧರ್ಮರಾಜನಿಗೆ. ಯಕ್ಷನ ಪ್ರಶ್ನೆಯೇ ಬಹಳ ಖುಷಿಯಾಗಿ ಹೇಳ್ತಾನೆ, ಒಳ್ಳೆಯ ಪ್ರಶ್ನೆನೇ ಕೇಳಿದೆ, ಗುಡ್ ಗುಡ್ ಕ್ವಶನ್ ಅಂತ ಹೇಳ್ತಿದ್ರೆ. ಹಾಗೆ ನೀನು ಒಳ್ಳೆಯ ಪ್ರಶ್ನೆನೇ ಕೇಳಿದೀಯಾ. ವಿದ್ಯಾಧನವೇ
ಧನ ಎಲ್ಲ ಧನಗಳಿಗಿಂತ ಉತ್ತಮವಾದುದು ಸರ್ವಶ್ರೇಷ್ಠವಾದ ಧನವಾಗಿದೆ ಅಂತ ಹೇಳಿ ಯಾರು ಧರ್ಮರಾಜ ಹೇಳ್ತಾನೆ. ಖಂಡಿತವಾಗಿ ಹೌದು. ವಿದ್ಯಾಧನ, ವಿದ್ಯೆ ಎಂಬ ಸಂಪತ್ತು ನಾವು ಹೇಳ್ತೇವೆ. ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತೇಳಿ ನಾವು ಸಂಸ್ಕೃತ ನುಡಿ ಇದೆ. ಅಂದರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂಥ ಧನ ಯಾವುದಂದರೆ ವಿದ್ಯೆ ಎಂಬ ಸಂಪತ್ತು. ಬೇರೆಲ್ಲ ಸಂಪತ್ತು, ನಿಮ್ಮದು ಹಣ ಇದ್ದಿರ್ಬೋದು ಅಥವಾ ಆಸ್ತಿ ಇದ್ದಿರ್ಬೋದು, ಚಿನ್ನ ಇದ್ದಿರ್ಬೋದು, ಎಲ್ಲವೂ ಕೂಡ ನಾಶವಾಗಿ ಹೋಗಬಹುದು ಅಲ್ವಾ? ಎಲ್ಲವೂ ಕೂಡ ನಾಶ, ಎಂಥದೋ ಒಂದೊಂದು ಸಂದರ್ಭದಲ್ಲಿ ನಾಶವಾಗೋದು. ನೆರೆ ಬಂದು, ಕಳ್ಳರು ಬಂದು, ಏನಾದರೂ ಬಂದು ಅದನ್ನು ಅಥವಾ ನಮ್ಮ ಅಣ್ಣ ತಮ್ಮದ್ರು ಬಂದು, ಅಕ್ಕ ತಮ್ಮಂದ್ರೆ ಬಂದು ಅದನ್ನು ಅಪಹರಿಸ್ಕೊಂಡು ಹೋಗ್ಬೋದು. ಆದರೆ ನೀವು ಕಲಿತ ಪುಸ್ತಕದಲ್ಲಿರುವ ವಿದ್ಯೆ ನೀವು ಜ್ಞಾನಕ್ಕೆ ತಗೊಳ್ತೀರಾ, ಆ ಜ್ಞಾನ ಅನ್ನೋದು, ವಿದ್ಯೆ ಅನ್ನೋದು ಖಂಡಿತವಾಗಿ ಯಾರಿಂದ ಕದಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಒಂದು ಶ್ಲೋಕ ಉಂಟು, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಹೇಳಿಟ್ಟು. ಕಳ್ಳನಿಂದಲೂ ಕದಲಿಕ್ಕೆ ಆಗುವುದಿಲ್ಲ, ರಾಜನಿಂದಲೂ ಕದಲಿಕ್ಕೆ ಆಗುವುದಿಲ್ಲ, ಭ್ರಾತೃಗಳಿಂದಲೂ ಸಹೋದರರು ಕೂಡ ಅದನ್ನು ವಿಭಾಗ ಮಾಡಲಿಕ್ಕೆ ಆಗುವುದಿಲ್ಲ. ವ್ಯಯೇ ಕೃತೆ ವರ್ಧತೆ ಏವಂತ್ಯಂ, ಅದನ್ನು ವ್ಯಯ ಮಾಡಿದಷ್ಟು ನೀವು ಎಷ್ಟು ಖರ್ಚು ಮಾಡ್ತೀರಿ ಕಲಿತ ವಿದ್ಯೆ ಏನಾದ್ರೆ ಇನ್ನೊಬ್ಬರಿಗೆ ಹೇಳಿಕೊಡ್ತೀರೋ, ಅದನ್ನ ಮ್ಯಾಥ್ಸ್ ಹೇಳ್ಕೊಡೋದು, ಸೈನ್ಸ್ ಹೇಳ್ಕೊಡೋದು, ಈ ರೀತಿಯಾಗಿ ಮಾಡ್ತಾ ಹೋಗ್ತೀರೋ, ಆಗ ತನ್ನದಾಗ ಅದು ಮುಚ್ಚಿ ಹೋಗುವುದಿಲ್ಲ, ಅದು ಇನ್ನೂ ಕೂಡ ಏನಾದ್ರೆ ಹೆಚ್ಚಾಗ್ತಾ ಬರ್ತದೆ. ವರ್ಧತೆಯ ವೈತ್ಯಂ, ನಿತ್ಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ವಿದ್ಯಾಧನಂ ಸರ್ವಧನ ಪ್ರಧಾನ, ವಿದ್ಯಾ ಎಂಬ ಸಂಪತ್ತು ಎಲ್ಲ ಸಂಪತ್ತಿಗಿಂತಲೂ ಶ್ರೇಷ್ಠವಾದ ಸಂಪತ್ತು ಅಂತ ಹೇಳಿ ಧರ್ಮರ ಸುಂದರವಾದ ಉತ್ತರ ಕೊಡ್ತಾನೆ. ಯಾಕಂದ್ರೆ ಅದನ್ನ ನೀವು ಬೇಕಾದ್ರೆ ವಿದೇಶಕ್ಕೆ ಹೋದರೂ ಕೂಡ ಏನು ಅದನ್ನು ಆಸ್ತಿ ಅದನ್ನ ಅಥವಾ ನಿಮ್ಮದು ಹಣವನ್ನು ಪೆಟ್ಟಿಗೆಟ್ಕೊಂಡು ನೀವು ವಿದೇಶಕ್ಕೆ ಹೋಗ್ಬೋದು, ಅಲ್ಲಿ ಅಪಹಾರ ಆಗ್ಬೋದು. ಅದೇ ನೀವು ವಿದೌಟ್ ಏನು ಪೆಟ್ಟಿಗೆ ಇಟ್ಕೊಳ್ಳದೆ, ಸೂಟ್ ಕೇಸ್ ಇಟ್ಕೊಳ್ಳದೆ ಸೀದಾ ನೀವು ಇದಕ್ಕೆ ಹೋದರೆ, ನೀವು ಫಾರಿನ್ಗೆ ಹೋಗಿಬಿಟ್ರೆ ವಿದೇಶಗಳಿಗೆ ಹೋದಾಗ, ಆಗ ನಿಮಗೆ ಸಹಾಯ ಮಾಡೋದು ಏನಾಗಿರ್ತದೆ, ಈ ಹಣ ಅಲ್ಲ, ನಿಮ್ಮ ಕಲಿತಂಥ ವಿದ್ಯೆ ಮಾತ್ರ. ಆ ಕಲಿತ ವಿದ್ಯೆಯನ್ನು ಕಂಡೇ ನಿಮಗೆ ಅಲ್ಲಿ ಒಂದು ಒಳ್ಳೆ ಪೋಸ್ಟ್ ಸಿಗುವಂಥದ್ದು, ಒಂದು ಅಧಿಕಾರ ಸಿಗುವಂಥದ್ದು ಅಲ್ವಾ, ಜಾಬ್ ಸಿಗುವಂಥದ್ದು. ಹಾಗಾಗಿ ವಿದ್ಯೆ ಅನ್ನೋದು ವಿದೇಶದಲ್ಲೂ ಕೂಡ ಒಂದು ಏನಾಗ್ತದೆ, ಶ್ರೇಷ್ಠವಾದ ಸಂಪತ್ತು ನಾವು ಹೇಳ್ತೀವಿ. ಹಾಗಾಗಿ ಎಲ್ಲ ಸಂಪತ್ತಿಗೆ ನಿಮ್ಮದು ಏನು ಈ ಚರಾಚರದಲ್ಲಿ ಇರುವಂಥದ್ದು ಏನು ಸಂಪತ್ತುಗಳು ಉಂಟು, ಅದೆಲ್ಲ ಕೂಡ ನಾಶವಾಗುವಂಥದ್ದು. ಆದರೆ ವಿದ್ಯೆ ಅನ್ನೋದು ಮಾತ್ರ, ಜ್ಞಾನದಲ್ಲಿರುವಂಥದ್ದು ಮಾತ್ರ ಶಾಶ್ವತವಾಗಿರುವಂಥದ್ದು. ಅದು ನಮ್ಮ ಜೊತೆಗೆ ಹೋಗಬೇಕಷ್ಟೇ ವಿನಃ ನಾವು ಸತ್ತಾಗ, ಇಲ್ಲಾಂದ್ರೆ ನಮ್ಮ ಜೊತೆಗೆ ಇದ್ದಿರ್ತದೆ, ಅದು ಎಲ್ಲಿಗೂ ಹೋಗುವುದಿಲ್ಲ. ಅದನ್ನು ಯಾರು ಕೂಡ ಕದಲಿಕ್ಕೆ ಆಗದೆ, ನಂಗೆ ಸ್ವಲ್ಪ ಕೊಡ ಅಂತ ಹೇಳಿದರೆ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ. ನೀವು ಅದನ್ನು ಬಾಯಲ್ಲಿ ಹೇಳ್ಕೊಂಡು ಅವ್ರಿಗೆ ಹೇಳಿಕೊಡ್ಬೋದಷ್ಟೇ ವಿನಃ, ಅದನ್ನು ತಲೆಯಲ್ಲಿದ್ದದನ್ನು ಕಲಿತದನ್ನು ಇನ್ನೊಬ್ಬರಿಗೆ ಕದಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮಕ್ಕಳೇ? ನೀವು ಗೊತ್ತೊಂಟ ಅನುಭವಕ್ಕೆ ಬಂದ ಮಾತು ಅಂತ ಹೇಳ್ಕೋಬೇಕಾದ್ರೆ. ಹಾಗಾಗಿ ಎಲ್ಲ ಸಂಪತ್ತಿನ ಶ್ರೇಷ್ಠವಾದ ಧನ ಯಾವುದಾದರೆ ನೀವು ಹೇಳ್ಬೋದಾದರೆ, ನಿಮ್ಮ ಹಣ ಅಲ್ಲ, ಚಿನ್ನ ಅಲ್ಲ, ಏನಾಗಿದೆ, ವಿದ್ಯೆಯೇ ಆಗಿದೆ. ಹಾಗೆ ಒಂದು ಸುಂದರವಾದ ಉತ್ತರ ಬಂತು ನೋಡಿ ಧರ್ಮರಾಜನಿಂದ, ವಿದ್ಯೆಯೇ ಎಲ್ಲ ಧನಗಳಿಗೂ ಉತ್ತಮವಾದ ಸರ್ವಶ್ರೇಷ್ಠವಾದ ಧನವಾಗಿದೆ ಅಂತೇಳಿ ಒಂದು ಉತ್ತರವನ್ನು ಕೊಡ್ತಾನೆ. ಯಕ್ಷ ಹೇಳ್ತಾನೆ, ಬಹಳ ಸಂತೋಷ ಧರ್ಮರಾಜ, ನೀನು ಗಮನಿಸಿರುವೆಯ, ಮನುಷ್ಯನಿಗೆ ಲಾಭವೇ ಮುಖ್ಯ, ಜೀವನದಲ್ಲಿ ಉತ್ತಮವಾದ ಲಾಭವೇನಾದರೂ ಇದ್ದರೆ ಅದು ಯಾವುದು? ಇನ್ನೊಂದು ಪ್ರಶ್ನೆ ಹಾಕ್ತಾನೆ ಈಗ, ಒಂದು ಸುಂದರವಾದ ಪ್ರಶ್ನೆ. ಸಂತೋಷ ಆಗ್ತದವನಿಗೆ ಇದರಲ್ಲಿ, ಬಹಳ ಸಂತೋಷ ಧರ್ಮರಾಜ, ನೀನು ಗಮನಿಸಿರುವೆಯ, ಈ ಒಂದು ಮನುಷ್ಯ ಜೀವನದಲ್ಲಿ ಮನುಷ್ಯನಿಗೆ ಯಾವುದು ಕೂಡ ಲಾಭವೇ ಮುಖ್ಯ ಅಲ್ವಾ? ಲಾಭ ಏನು ಇದೆ, ಎಂಥದೂ ಒಂದು ಉದ್ಯೋಗ ಮಾಡಿದರೂ ಕೂಡ ಅವರು ಲಾಭಕ್ಕೋಸ್ಕರ ಮಾಡಿದಷ್ಟೇ, ಏನು ವ್ಯಾಪಾರ ಇದಿರ್ಬೋದು ಅಥವಾ ವ್ಯವಹಾರ ಇದಿರ್ಬೋದು, ಲಾಭ ಅಂದರೆ ಗೇನ್, ಅದರಲ್ಲಿ ಏನು ಒಂದು ಸಿಗ್ತದೋ ಅದು ಲಾಭವೇ ಅವರಿಗೆ ಮುಖ್ಯ ಆಗಿರುತ್ತೆ ವ್ಯವಹಾರ ಮಾಡುವಾಗ. ಹಾಗಾಗಿ ಪ್ರಾಫಿಟ್ ಅಂತ ನಾವು ಹೇಳ್ತೇವಲ್ಲ ಅದು, ಹಾಗೆ ಲಾಭವೇ ಮನುಷ್ಯನ ಸ್ವಾರ್ಥ ಜೀವನ ಅಂತ ಹೇಳ್ಬೋದು. ಬೇಕಾದ್ರೆ ಅಲ್ಲಿ ಲಾಭವೇ ಮುಖ್ಯ ಅಂತೇಳಿ ಕಂಡುಕೊಳ್ತಾನೆ ಯಾರು? ಮನುಷ್ಯನಾದವನು. ಹಾಗಾಗಿ ಈ ಜೀವನದಲ್ಲಿ ಉತ್ತಮವಾದ, ಅದಕ್ಕಿಂತಲೂ ಉತ್ತಮವಾದಂತಹ ಲಾಭವೇನಾದರೂ ಇದ್ದರೆ ಅದು ಯಾವುದು? ನಮ್ಮ ಈ ಮನುಷ್ಯನ ಜೀವನದಲ್ಲಿ ಉತ್ತಮವಾದ ಲಾಭ ಅಂತಿದ್ದರೆ ಅದು ಯಾವುದಾಗಿದೆ ಅಂತೇಳಿ ಪ್ರಶ್ನಿಸ್ತಾನೆ. ನೋಡಿ, ಇದಕ್ಕೆ ಕೂಡ ಸುಂದರ ಉತ್ತರ ಬರ್ತದೆ ನೋಡಿ ಧರ್ಮರಾಜನಿಂದ. ಗಮನಿಸಿದ್ದೇನೆ ಮನುಷ್ಯರನ್ನ, ಮನುಷ್ಯ ಜೀವನದಲ್ಲಿ ಉತ್ತಮವಾದ ಲಾಭವೆಂದರೆ ಅದು ಆರೋಗ್ಯ ಭಾಗ್ಯ. ಮಹಾತ್ಮ ಅಂತ ಹೇಳಿ ಹೇಳ್ತಾನೆ, ಮಹಾತ್ಮ ಒಳ್ಳೆ ಅದನ್ನೇ ಕೊಟ್ಟು ಹೇಳ್ತಾನೆ, ರೆಸ್ಪೆಕ್ಟ್ ಕೊಟ್ಟು. ಗಮನಿಸಿದ್ದೇನೆ ಖಂಡಿತವಾಗಿ ಮನುಷ್ಯರನ್ನ, ಮಹಾತ್ಮ ಮಹಾತ್ಮರೇ, ಜೀವನದಲ್ಲಿ ಉತ್ತಮವಾದ ಲಾಭವೆಂದರೆ ಒಂದು ಸರಿಯಾದ ಒಂದು ಪ್ರಾಫಿಟ್ ಅಂದರೆ ಏನಂದರೆ ಅದು ಆರೋಗ್ಯ ಭಾಗ್ಯ. ಅದು ಯಾವುದಾಗಿದೆ? ಆರೋಗ್ಯ. ಆರೋಗ್ಯವೇ ಭಾಗ್ಯ ಆಗಿದೆ, ಬೇರೆ ಯಾವುದಲ್ಲ. ಭಾಗ್ಯ ಅಂದರೆ ಸಂಪತ್ತು ಅಂತ ಹೇಳಿ ಅರ್ಥ. ಅದಕ್ಕಿಂತಲೂ ಲಾಭ ಬೇರೆ ಯಾವುದೂ ಇಲ್ಲ. ನಮ್ಮ ಒಂದು ಜೀವನದಲ್ಲಿ ನಾವು ತಿನ್ನುವಂಥ ಆಹಾರದ ಮೂಲಕ ನಮ್ಮ ಒಂದು ಆರೋಗ್ಯ ನಿರ್ಧಾರ ಆಗುವಂಥದ್ದು. ನೆನಪಿಟ್ಕೊಳ್ಳಿ ಮಕ್ಕಳೇ, ಅದಕ್ಕೆ ಒಂದು ಸಂಸ್ಕೃತ ಇನ್ನೊಂದು ಶ್ಲೋಕನ ಹೇಳ್ತೇನೆ, ಒಂದು ಸಣ್ಣ ತುಂಡು ಹೇಳ್ತೇನೆ. ಹಿತ ಬುಕ್, ಮಿತ ಬುಕ್, ಋತ ಬುಕ್ ಅಂತೇಳಿ ಅಂದರೆ ಹಿತವಾಗಿ ತಿನ್ನಬೇಕು. ಬುಕ್ ಅಂದರೆ ತಿನ್ನೋದು, ಹಿತವಾಗಿ ತಿನ್ನಬೇಕು. ನಮ್ಮ ದೇಹಕ್ಕೆ ಎಷ್ಟು ಹಿತವಾಗ್ತದೋ ಅಷ್ಟನ್ನು ಮಾತ್ರ ತಿನ್ನಬೇಕು. ಮಿತ ಬುಕ್ ಸ್ವಲ್ಪ ಸ್ವಲ್ಪವನ್ನೇ ತಿನ್ನಬೇಕಂತೆ, ಮಿತವಾಗಿ ಮಿತಾಹಾರ ಸೇವಿಸಬೇಕಂತೆ. ಆಗ ಎಷ್ಟು ಇದುಂಟು, ಫುಲ್ಲು ಕಂಠಮಟ ತಿನ್ನೋದಲ್ಲ, ತುಂಬ ಕಂಠಮಟ ತಿಂದರೆ ಖಂಡಿತವಾಗಿ ಅನಾರೋಗ್ಯ ಆಗುವಂಥದ್ದು. ಎಷ್ಟು ಇದುಂಟು, ಸ್ವಲ್ಪ ಹೊಟ್ಟೆಯಲ್ಲಿ ಗಾಳಿ ಸ್ವಲ್ಪ ಇಟ್ಟುಕೊಂಡು ನಾವು ಅದನ್ನು ಅದು ಪಚನ ಆಗೋಕ್ಕೋಸ್ಕರ, ಜೀರ್ಣಕ್ರಿಯೆ ಆಗೋಕ್ಕೋಸ್ಕರ, ಡೈಜೆಷನ್ ಆಗೋಕ್ಕೋಸ್ಕರ ಅಷ್ಟನ್ನೇ ತಿಂದುಕೊಂಡು ನಾವು ಮಿತವಾಗಿ ಆಹಾರ ತಿನ್ನಬೇಕಂತೆ. ವೃತ ಬುಕ್ ಅಂತ ಇನ್ನೊಂದು ಉಂಟು ನೋಡಿ, ವೃತ ಅಂದರೆ ಸತ್ಯ ಅಂತ ಹೇಳಿ ಅರ್ಥ. ಸತ್ಯ ಮಾರ್ಗದಲ್ಲಿ ನಾವು ಗಳಿಸಿದಂತಹ ಆಹಾರವನ್ನೇ ಸೇವಿಸಬೇಕು ಅಂತ ಹೇಳಿ ಒಂದು ಇದೆ. ಯಾಕೆ ಕೆಟ್ಟ ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಆಹಾರ ಯಾವತ್ತೂ
ಮಾತು ಕೂಡ ನಮಗೆ ಕೆಡುಕನ್ನೇ ಬಯಸುತ್ತೆ. ನಮ್ಮ ಆ ಯೋಚನಾ ಲಹರಿ ಕೂಡ ಕೆಟ್ಟ ಕೆಟ್ಟದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹಿತಬುಕ್ ಮಿತಬುಕ್ ಋತಬುಕ್, ಹಿತವಾದನ್ನು ತಿನ್ನಬೇಕು, ಮಿತವಾದನ್ನು ತಿನ್ನಬೇಕು, ಋತವಾದದನ್ನೇ ತಿನ್ನಬೇಕು ಅಂತ ಹೇಳಿ ಒಂದು ನಾವದನ್ನು ಆರು ಸೂತ್ರದಲ್ಲಿ ಕಾಣ್ತೀವಿ. ಆದ್ದರಿಂದ ಹಿತವಾಗಿ ತಿನ್ನುವಂಥವನೇ ಆರೋಗ್ಯವನ್ನು ಹೊಂದಿರ್ತಾನೆ. ಮತ್ತೊಂದು ನಾವು ಹೇಳ್ತೇವೆ, ನಾವು ಆರೋಗ್ಯಂ ಭಾಸ್ಕರಾತ್ ಇಚ್ಛೇತ್ ಅಂತೇಳಿ, ಆರೋಗ್ಯ ಅನ್ನೋದು ಭಾಸ್ಕರನ ಇಚ್ಛೆ ಅಂತ. ಅಂದರೆ ನಾವು ಯಾವತ್ತೂ ಕೂಡ ಸೂರ್ಯನಿಗೆ ನಮ್ಮ ಒಂದು ಕಿರಣಗಳು, ನಮ್ಮ ವಿಟಮಿನ್ ಡಿ ಅಂತ ನಾವು ಹೇಳ್ತೇವೆ, ಅದನ್ನು ನಾವು ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ನಮ್ಮ ದೇಹದ ಸೌಷ್ಠವ ಕೂಡ, ದೇಹ ಸೌಷ್ಠವ ಕೂಡ ಚೆನ್ನಾಗಿ ಆಗುವಂಥದ್ದು. ವಾಕಿಂಗ್ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಅಥವಾ ಏನೊಂದು ಬೇರೆ ಬೇರೆ ಯೋಗಾಸನಗಳು ಮಾಡ್ತೀರಾ, ಇದರ ಮೂಲಕ ಕೂಡ ನೀವೇನೋ ಮಾಡಲಿಕ್ಕೆ ಸಾಧ್ಯ, ಆರೋಗ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲಕ್ಕಿಂತಲೂ ಲಾಭ ಅನ್ನೋದು ನಮಗೆ ಆರೋಗ್ಯ ಲಾಭ. ಯಾಕಂದರೆ ನಾವು ಸರಿಯಾಗಿ ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನಾವು ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಆಗುವಂಥದ್ದು. ಆ ಸುಸ್ಥಿತಿಯಲ್ಲಿರಬೇಕಾದ ನಮ್ಮ ದೇಹ ನಾವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಇಲ್ಲಾಂದರೆ ನಾವು ಮಾಡಿದ ಸಂಪತ್ತೆಲ್ಲ ಕೂಡ ವ್ಯರ್ಥ, ಬೇಗನೆ ನಾವು ಮೇಲೆ ಹೋಗಿಬಿಡ್ತೇವೆ. ಆರೋಗ್ಯದಿಂದಿದ್ರೆ ನಾವು ಸ್ವಲ್ಪ ದೀರ್ಘವಾಗಿ, ನಮ್ಮ ಮನುಷ್ಯನ ಆಯುಷ್ ಎಷ್ಟುಂಟು ಅಷ್ಟು ದೀರ್ಘವಾಗಿ ಸಂತೋಷದಿಂದ ಜೀವನ ಮಾಡಿಕೊಂಡು ನಾವು ಆರೋಗ್ಯವನ್ನು ಚೆನ್ನಾಗಿ ಪಡೆದುಕೊಂಡು ಎಷ್ಟು ಬೇಕು ಅಷ್ಟನ್ನು ತಿಂದುಕೊಂಡು ಇದ್ದರೆ ಖಂಡಿತವಾಗಿ ನಾವು ಜೀವನವನ್ನು ಸುಂದರ ಕಳೆಯಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲಕ್ಕಿಂತಲೂ ಲಾಭ ಅನ್ನೋದು ಏನಾಗಿದೆ, ಶ್ರೇಷ್ಠವಾದದ್ದು ಆರೋಗ್ಯ ಭಾಗ್ಯ ಆಗಿದೆ. ಹಾಗಾಗಿ ಈಗ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ನಾವೀಗ ಒಂದು ವಿಶೇಷವಾದ ಕಂಟಕ ಸ್ಥಿತಿಯಲ್ಲಿ ಇದ್ದೇವೆ ನಾವೀಗ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ನೀವು ಕೂಡ ಹೊರಗೆ ಹೋಗದೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಹಿರಿಯರನ್ನು ಕೂಡ, ಸ್ವಲ್ಪ ಅಜ್ಜ ಅಜ್ಜಿಯೆಲ್ಲ ಇದ್ದರೆ ಕೂಡ ಅವರನ್ನು ನೀವು ಹೊರಗೆ ಹೋಗಲಿಕ್ಕೆ ಬಿಡದೆ, ನಿಮಗೆ ನೀವು ಸ್ವಲ್ಪ ತೊಂದರೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಹೋಗಿ ಅದು ಬಂದ ಕೂಡಲೇ ಏನಾದರೂ ಕೈ ವಾಶ್ ಮಾಡ್ಕೊಳ್ಳೋಂಥದ್ದೆಲ್ಲ ಮಾಡಿಕೊಂಡು ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಅದಕ್ಕಿಂತ ಶ್ರೇಷ್ಠವಾದ ಲಾಭ ಬೇರೆ ಯಾವುದಿಲ್ಲ. ಈಗಿನ ಕಾಲದಲ್ಲಂತೂ ನಮಗೆ ಬೇಕಾಗಿರೋದು ಆರೋಗ್ಯವೇ ಆಗಿದೆ, ಬೇರೆ ಏನೂ ಅಲ್ಲ. ಹಾಗಾಗಿ ಆರೋಗ್ಯನ ಕಾಪಾಡಿಕೊಂಡು ನೀವು ರಕ್ಷಣೆ ಪಡೆದುಕೊಂಡು ನಿಮ್ಮ ಅವರನ್ನು ಕೂಡ ರಕ್ಷಣೆ ಮಾಡಿಕೊಂಡು ಅಲ್ಲಿ ಸೇಫ್ ಆಗಿರೋ ಅಂತ ಹೇಳ್ತಾ ಇದ್ದೇನೆ. ಈಗ ಆರೋಗ್ಯವೇ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಲಾಭ ಅಂತೇಳಿ ಧರ್ಮರಾಜನ ಮಾತನಲ್ಲಿ ಪುನಃ ರಿಪೀಟ್ ಮಾಡ್ತೇನೆ. ಈಗ ಯಕ್ಷ ಹೇಳ್ತಾನೆ, ಭಲೇ ಧರ್ಮರಾಜ, ಆಯ್ತಲ್ಲ, ಭಲೇ ಧರ್ಮರಾಜ ಸರಿಯಾಗಿ ಉತ್ತರಿಸಿದೆ. ಈಗ ಹೇಳು, ಯಾವುದನ್ನು ಬಿಟ್ಟರೆ ವ್ಯಕ್ತಿ ಜನರಿಗೆ ಪ್ರಿಯನಾಗುವನು? ಇನ್ನೊಂದು ಪ್ರಶ್ನೆ ಉಂಟು ಅವನ ಹತ್ರ. ಈಗ ಹೇಳು, ಬಹಳ ಸಂತೋಷ ಆಗ್ತದೆ ಇವನು ಆರೋಗ್ಯ ಲಾಭ ಅಂತ ಹೇಳಿದ್ರು. ಭಲೇ ಭಲೇ ಅಂತ ಹೇಳ್ತಾನೆ, ಅವನು ಹೊಗಳ್ತಾನೆ. ಸರಿಯಾಗಿ ಉತ್ತರ ಕೊಟ್ಟಿದ್ಯಾ ನೀನು? ಈಗ ಹೇಳು, ಯಾವುದನ್ನು ಬಿಟ್ಟರೆ ವ್ಯಕ್ತಿ ಜನರಿಗೆ ಪ್ರಿಯನಾಗುವನು? ಏನನ್ನು ಬಿಟ್ಟುಬಿಟ್ರೆ ಮನಸ್ಸಲ್ಲಿ ಮನುಷ್ಯನಲ್ಲಿ ಅರಿಷಡ್ ವೈರಿಗಳಿವೆ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅಂತ ಹೇಳಿ ಹೀಗೆ ಆರು ವಿಧದ ಒಂದು ವೈರಿಗಳು, ಶತ್ರುಗಳು ನಮ್ಮಲ್ಲಿ ನಾವು ಅದನ್ನು ಹೊಂದಿಕೊಂಡಿದ್ದೆ. ಹುಟ್ಟುವಾಗ ನಮ್ಮಲ್ಲಿ ಬಂದುಬಿಡ್ತದೆ, ಬೆಳೀತಾ ಬೆಳೀತಾ ಜಾಸ್ತಿ ಆಗ್ತದೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಅದನ್ನೀಗೆ ಹೇಳ್ತಾನೆ, ಅದಕ್ಕೆ ಸರಿಯಾದ ಪ್ರಶ್ನೆಯನ್ನು ಕೇಳ್ತಾನೆ. ಈಗ ನೋಡಿ, ನೀನು ಸರಿಯಾಗಿ ಉತ್ತರಿಸಿದೆ, ಯಾವುದನ್ನು ಬಿಟ್ಟರೆ ವ್ಯಕ್ತಿ ಜನರಿಗೆ ಪ್ರಿಯನಾಗುತ್ತಾನೆ? ಹೇಗೆ ಜನರಿಗೆ ಪ್ರಿಯನಾಗಲಿಕ್ಕೆ ಸಾಧ್ಯ, ಇಷ್ಟ ಆಗಲಿಕ್ಕೆ ಸಾಧ್ಯ, ಅವನ ಪ್ರೀತಿ ಪಾತ್ರರಾಗಲಿಕ್ಕೆ ಸಾಧ್ಯ ಇನ್ನೊಬ್ಬರಿಗೆ, ಇನ್ನೊಬ್ಬರು ಕೂಡ ನಮ್ಮನ್ನು ಇಷ್ಟಪಡೋ ಹಾಗೆ ಇರಲಿಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಯಕ್ಷ ಧರ್ಮರಾಜನಿಗೆ ಹಾಕ್ತಾನೆ. ಆಗ ಧರ್ಮರಾಜ ಹೇಳ್ತಾನೆ, ಮಹಾತ್ಮನೇ ಕೇಳು, ಹೇಳ್ತಾನೆ ಸುಂದರವಾಗಿ, ಮಹಾತ್ಮನೇ ಕೇಳ್ಕೋ, ವ್ಯಕ್ತಿ ಗರ್ವವನ್ನು ಬಿಟ್ಟರೆ ಜನರಿಗೆ ಪ್ರಿಯನಾಗುತ್ತಾನೆ. ಈಗ ಹೇಳ್ತಾನೆ, ವ್ಯಕ್ತಿ ಗರ್ವ ಅಂದರೆ ಸಿಟ್ಟು, ಅಹಂಕಾರ ಇಂಥದ್ದನ್ನು ಬಿಟ್ಟು ಬಿಟ್ಟರೆ, ಗರ್ವ ಅಂದರೆ ಒಂದು ರೀತಿ ನಾನೇ, ನನಗಿಂತಲೂ ಬೇರೆ ಯಾರಿಲ್ಲ, ಅಹಂಕಾರ ಅಂತ ಹೇಳ್ತಾವೆ, ಅಹಂಕಾರ, ನಾನೆಂಬ ಮಮಕಾರ, ಈ ರೀತಿಯ ಗರ್ವ, ನನಗಿಂತ ಕಳೆದವರು ಯಾರಿಲ್ಲ, ನನಗಿಂತ ಶ್ರೇಷ್ಠನಾದ ಸಂಪತ್ತನನ್ನು ಹೊಂದೊಂದವನು ಯಾರಿಲ್ಲ, ನನ್ನಷ್ಟು ಆಸ್ತಿಯನ್ನು ಯಾರೂ ಇಲ್ಲ, ನನ್ನಷ್ಟು ಸುಂದರನು ಯಾರೂ ಇಲ್ಲ, ಈ ರೀತಿಯಾದ ಗರ್ವ, ಒಂದು ರೀತಿ ಅಹಂಕಾರ, ಈ ರೀತಿಯಾದ ಅಹಂಕಾರವನ್ನು ಹೊಂದಿದವನು ಬಿಟ್ಟರೆ, ಅಹಂಕಾರ ಹೊಂದಿದ್ದನ್ನು ಬಿಟ್ಟು ಬಿಟ್ಟರೆ, ಅದರ ಇದಿರಬಾರ್ದು ಇಂಥ ಮನುಷ್ಯನಲ್ಲಿ, ಅದನ್ನು ಬಿಟ್ಟು ಬಿಟ್ಟರೆ ಅದಿರಬಾರ್ದು. ಅದರ ಬದಲು ಏನಿರಬೇಕು ಹಾಗಾದ್ರೆ, ಗರ್ವದ ಅಪೋಸಿಟ್ ಏನು ಹಾಗಿದ್ರೆ ವಿನಯ ಅಂತ ಹೇಳಿ ಅರ್ಥ. ವಿನಯಾದ್ಯಾತಿ ಪಾತ್ರತಾಂ ಕೇಳಿದಿರ್ಬೋದಲ್ವಾ, ಅಂದರೆ ವಿನಯದಿಂದಲೇ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಸ್ಥಾನಮಾನ ಅಂದರೆ ಒಂದು ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನೆಲ್ಲರೂ ಕೂಡ ಗೌರವಿಸುವ ಹಾಗೆ ಆಗುವುದು. ಹೇಗೆ? ವಿನಯ, ಪೊಲೈಟ್ನೆಸ್ ಅಂತ ನಾವು ಹೇಳ್ತೇವೆ. ಹಾಗಾಗಿ ಗರ್ವವನ್ನು ಬಿಟ್ಟರೆ, ಅಂದರೆ ವಿನಯವನ್ನು ಹೊಂದಿಕೊಂಡಿದ್ದರೆ, ಗರ್ವನ ಬಿಡದಂದರೆ ಏನರ್ಥ ಆಗಿದೆ, ವಿನಯ, ಪೊಲೈಟ್ನೆಸ್ ನಮ್ಮಲ್ಲಿ ಇದ್ದಿರಬೇಕು. ಅದನ್ನು ಬಿಟ್ಟು ಬಿಟ್ಟರೆ ಖಂಡಿತವಾಗಿಯೂ ನಾವು ಎಲ್ಲರಿಗೂ ಕೂಡ ಪ್ರಿಯರಾಗಲಿಕ್ಕೆ ಸಾಧ್ಯ. ನೀವು ಏ ಹೋಗ, ಹಾಗೆ ಬಾರ ಅಂತ ಹೇಳ್ಕೊಂಡ್ರೆ ಯಾರು ಕೂಡ ನಮ್ಮನ್ನು ಇಷ್ಟಪಡೋದಿಲ್ಲ ಅಲ್ವಾ? ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರ್ಬೋದು ಅದೇ. ಅದನ್ನು ಪ್ಲೀಸ್, ತುಂಬ ಒಂದು ಸಂತೋಷದಿಂದ, ಒಂದು ಪ್ರೀತಿಯಿಂದ ಮಾತನಾಡಿದರೆ, ವಿನಯದಿಂದ ಮಾತನಾಡಿದರೆ, ಯಾರು ಕೂಡ ನಿಮ್ಮ ಮನೆಯ ತಂದೆ ಮನೆ ತಂತ ಇರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಇರ್ಬೋದು, ಅಣ್ಣ ಇರ್ಬೋದು, ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇದ್ದಿರ್ಬೋದು, ಯಾರ ಜೊತೆಗಾದರೂ ನೀವು ಪ್ರಿಯವಾಗಿ ಮಾತನಾಡಿದರೆ, ನಿಮ್ಮ ವಿನಯದಿಂದ ಮಾತನಾಡಿದರೆ, ಖಂಡಿತವಾಗಿಯೂ ನೀವು ಎಲ್ಲರಿಗೂ ಕೂಡ ಪ್ರಿಯರಾಗ್ತೀರಿ. ಏನನ್ನು ಬಿಟ್ಟು ಬಿಡೋಕ್ಕಾಗದೆ, ಗರ್ವವನ್ನು, ಅಹಂಕಾರವನ್ನು, ಕೋಪವನ್ನು ಎಲ್ಲ ಬಿಟ್ಟು ಬಿಟ್ಟು ನೀವು ಎಲ್ಲರಲ್ಲೂ ಕೂಡ ಸಮಚಿತ್ತದಿಂದಿದ್ದರೆ, ವಿನಯದಿಂದಿದ್ದರೆ, ಖಂಡಿತವಾಗಿ ಎಲ್ಲರಿಗೆ ಪ್ರಿಯರಾಗ್ತೀರಾ ಅಂತ ಒಂದು ಸುಂದರವಾದ ಉತ್ತರವನ್ನು ಕೊಡ್ತಾನೆ. ಕುಲೀನ ವಿದ್ವಾನ್ ಸರ್ವತ್ರ ಪೂಜಿತ ಅಂತ ನೀವು ಕೇಳಿದಿರ್ಬೋದು. ಒಂದು ಒಳ್ಳೆಯ ವಿದ್ವಾಂಸನು ಎಲ್ಲ ಕಡೆ ಪೂಜಿಸಲ್ಪಡ್ತಾನೆ. ಯಾವನು ವಿನಯವನ್ನು ವಿನಯದಿಂದ ಇದ್ದಿರ್ತಾನೋ ಅಂತಹ ವಿದ್ವಾಂಸನನ್ನು ಎಲ್ಲರೂ ಎಲ್ಲ ಕಡೆ ಕೂಡ ಪೂಜಿಸಲ್ಪಡ್ತಾನೆ. ಹಾಗಾಗಿ ನಾವು ಕೂಡ ಎಲ್ಲರನ್ನು ಪ್ರಿಯರಾಗಿರ್ಬೇಕಾದ್ರೆ, ಎಲ್ಲರಿಗೂ ಕೂಡ ನಾವು ಹೇಗಿರಬೇಕಾದರೆ, ಗರ್ವವನ್ನು ಬಿಟ್ಟು ಬಿಡಬೇಕು, ವಿನಯದಿಂದ ಇದ್ದಿರಬೇಕು. ಹಾಗೆಂತಾದರೆ ಮಾತ್ರ ಸಮಾಜ ನಾವು ಒಂದು ಸ್ಥಾನವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ವಿನಯಾತ್ ಯಾತಿ ಪಾತ್ರತಾಮ ಅನ್ನುವ ರೀತಿಯಲ್ಲಿ ನಾವು ಒಳ್ಳೆಯ ಸ್ಥಾನವನ್ನು ಹೊಂದಲಿಕ್ಕೆ ಸಾಧ್ಯ. ಗರ್ವವನ್ನು ಬಿಟ್ಟು ಬಿಟ್ಟು ವಿನಯದಿಂದ ಇದ್ದ
ಬಿದ್ದಿರಬೇಕು ಅಂತ ಹೇಳಿ ಅರ್ಥ. ಅದಕ್ಕೆ ಸರಿಯಾದ ಉತ್ತರವನ್ನ ಧರ್ಮರಾಜ ಕೊಟ್ಟು ಬಿಡ್ತಾನೆ. ಯಾವುದನ್ನು ಬಿಟ್ಟರೆ ಜನರ ಪ್ರಿಯನಾಗ್ತಾನೆ, ಗರ್ವವನ್ನು ಬಿಟ್ಟರೆ ಪ್ರಿಯನಾಗ್ತಾನೆ. ಒಪ್ಪಿದ ಧರ್ಮರಾಜ, ನಿನ್ನ ಧರ್ಮ ಪ್ರಜ್ಞೆಯನ್ನು ಎಲ್ಲ ಸುಖ ಭೋಗಗಳಿದ್ದು ಯಾವಾಗಲೂ ದುಃಖಿಯಾಗಿರು ಯಾರು ಎಂದು ಪ್ರಶ್ನೆ ಮುಗಿಲಿ. ಇನ್ನೊಂದು ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಒಂದು ಹೇಳ್ತಾನೆ ಈಗ. ಒಪ್ಪಿದ ಧರ್ಮರಾಜ, ಖಂಡಿತ ನಿನ್ನ ಮಾತು ಸರಿಯಾಗಿಯೇ ಇದೆ, ನಿನ್ನ ಧರ್ಮ ಪ್ರಜ್ಞೆಯನ್ನು ನನಗೆ ಒಪ್ಪಿದೆ, ಒಂದು ಸರಿಯಾದ ಸತ್ವಯುತವಾದಂತಹ ಮಾತನಾಡಿದ್ಯಾ ನೀನೀಗ, ಧರ್ಮದ ಮಾತನಾಡಿದ್ಯಾ, ನೀತಿಯುತವಾದ ಮಾತನಾಡಿದ್ಯಾ, ಪ್ರತಿಯೊಂದು ಪ್ರಶ್ನೆಗಳು ಕೂಡ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀಯಾ, ಧರ್ಮ ಪ್ರಜ್ಞೆಯ ಉತ್ತರವನ್ನು ಕೊಟ್ಟಿದ್ದೀಯಾ. ನೋಡಿ, ಇವನು ಹೆಸರೇ ಧರ್ಮರಾಯ ಅಲ್ವಾ, ಹಾಗಾಗಿ ಯಕ್ಷಲಿಗ ಅವನ್ನು ಹೊಗಳ್ತಾನೆ. ನಿನ್ನ ಮಾತನ್ನು ಒಪ್ಪಿದೆ ನಾನು, ಎಲ್ಲ ಸುಖಭೋಗಗಳಿದ್ದು ಯಾವಾಗಲೂ ದುಃಖಿಯಾಗಿರೋನು ಯಾರು? ಎಲ್ಲ ಸುಖಭೋಗಗಳು ಇದ್ದಿರ್ತದೆ, ಬೇಕಾದ ಹಾಗೆ ಅಪ್ಪಮ್ಮ ತಂದು ಹಾಕಿದ ಆಸ್ತಿ ಪಾಸ್ತಿ ಎಲ್ಲ ಇದ್ದಿರ್ತದೆ, ಎಲ್ಲವನ್ನು ಇದ್ದು ಕೂಡ ಒಂದು ರೀತಿ ಕೆಲವೊಮ್ಮೆ ದುಃಖಿಯಾಗಿರ್ತಾನೆ. ಯಾವಾಗ ದುಃಖಿಯಾಗಿರು ಯಾರು? ಎಲ್ಲ ಉಂಟು, ಐಶ್ವರ್ಯ ಸಂಪತ್ತು ಎಲ್ಲ ಉಂಟು ಅವನಿಗೆ, ಆದರೆ ಮನಸ್ಸಿನೊಂದು ಏನೋ ರೀತಿಯಾದ ಚಿಂತೆ, ಅದು ಹೋಗುವುದೇ ಇಲ್ಲ ಚಿಂತೆ ಅನ್ನೋದು, ದುಃಖ ಒಂದು ರೀತಿಯಾದಂಥ ಏನೋ ಇನ್ನೂ ಸಹ ಬೇಕು ಅಂತ ಹೇಳಿ ಅನ್ನುವಂಥದ್ದು, ಒಂದು ಏನು ಹೇಳ್ತೇವೆ ಲೋಭ ಅಂತೇಳಿ ನಾವು ಹೇಳ್ತೇವೆ ಬೇಕಾದಂಥದಕ್ಕೆಲ್ಲ, ಅದು ಅದನ್ನು ಲೋಭವನ್ನು ಲೋಭ ಅಂದರೆ ಇನ್ನೂ ಸಹ ಬೇಕು ಅನ್ನೋದು, ಅದರಿಂದಾಗಿ ದುಃಖ ಬರೋದು. ಯಾವುದು ಕೂಡ ಸುಖ ಇದ್ದಿದೆ, ಭೋಗ ಇದೆ, ಭೋಗ ಅಂದರೆ ಅನುಭವಿಸು ಅಂತ ಹೇಳಿರ್ತದೆ. ಏನು ಬೇಕಾದ್ರೂ ಬೇಕಾದರೂ ತಗೊಳ್ಬೋದು, ತಿನ್ಬೋದು, ಉಡ್ಬೋದು, ನಿದ್ದೆ ಮಾಡ್ಬೋದು, ಏನು ಕೂಡ ಮಾಡ್ಬೋದು, ಅಷ್ಟಿದ್ದು ಕೂಡ ಅವನು ದುಃಖಿಯಾಗಿರೋನು ಯಾರು ಅಂತೇಳಿ ಪ್ರಶ್ನೆ ಹಾಕ್ತಾನೆ ಯಕ್ಷ. ಆಗ ಹೇಳ್ತಾನೆ, ಕೇಳು ಯಕ್ಷ, ಪರರ ಏಳಿಗೆಯನ್ನು ಸಹರಿಸಲಾರದವನೇ ಯಾವಾಗಲೂ ದುಃಖಿ. ಯಕ್ಷ ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾನೆ, ಅದಕ್ಕೆಲ್ಲ ತಾಳ್ಮೆಯಿಂದ ಧರ್ಮರಾಜ ಉತ್ತರ ಕೊಡುತ್ತಾನೆ. ಯಕ್ಷ ತೃಪ್ತನಾಗುವನು. ಈಗ ಧರ್ಮರಾಜನಿಗೆ ಕೂಡ ಇದನ್ನಿಸ್ತದೆ, ಇಲ್ಲ ಪ್ರಶ್ನೆಗೆ ಕೇಳುವಾಗ ಕೇಳು ಯಕ್ಷ ಹೇಳ್ತಾನೆ, ಕೇಳು ಯಕ್ಷ ಕೇಳಿಸ್ಕೊ ನಾನು ಉತ್ತರ ಹೇಳೋದನ್ನು. ಪರರ ಏಳಿಗೆಯನ್ನು ಸಹರಿಸಲಾರದವನೇ, ಇನ್ನೊಬ್ಬರ ಏಳಿಗೆ ಪ್ರಾಸ್ಪರಿಟಿ ಅಂತ ನಾವು ಹೇಳ್ತೇವೆ ಅಂದರೆ ಏಳಿಗೆ ಅಭಿವೃದ್ಧಿ ಅಂತ ಹೇಳಿ ಅರ್ಥ. ಇಲ್ಲಿಗ ಇಂತಹ ಒಂದು ಇನ್ನೊಬ್ಬರಿಗೆ ಅಭಿವೃದ್ಧಿ ಆಗುವುದನ್ನು ಕಂಡುಕೊಂಡು ಕೆಲವರು ಹೊಟ್ಟೆ ಕಿಚ್ಚಬಾರ್ದು ನೋಡಿದಿರ್ಬೋದು, ಹಾಗೆ ಅಂಥವನ್ನು ಸಹರಿಸಲಾರದವನು, ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ, ಸಹಿಸಲು ಟಾಲರೇಟ್ ಮಾಡಲಿಕ್ಕೆ ಆಗುವುದಿಲ್ಲ ಅವನಿಗೆ, ಯಾವನಿರ್ತಾನೋ ಅಂಥವನು ಯಾವಾಗಲೂ ದುಃಖಿಯಾಗಿರ್ತಾನೆ. ಯಾರಿಗೆ ಇನ್ನೊಬ್ಬರ ಒಂದು ಏಳಿಗೆಯನ್ನು ಅಥವಾ ಪ್ರಾಸ್ಪರಿಟಿಯನ್ನು ಸಹಿಸಲಿಕ್ಕೆ ಸಾಧ್ಯವೋ ಅಂಥವರು ಖಂಡಿತವಾಗಿಯೂ ದುಃಖಿಯಾಗಿರ್ತಾರೆ ಅಂತ ಹೇಳಿ ಹೇಳ್ತಾನೆ. ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ, ಇದಕ್ಕೆಲ್ಲ ಕೂಡ ತಾಳ್ಮೆ ಧರ್ಮರಾಜ ಉತ್ತರ ಕೊಡ್ತಾನೆ. ಈ ರೀತಿಯಾಗಿ ಉಳಿದಂಥ ವಿಭಾಗವನ್ನು ಮುಂದಿನ ತರಗತಿ ಮಾಡ್ತೇನೆ. ಧನ್ಯವಾದಗಳು.